ನೀವು ನೋಡ್ತಾ ಇದ್ದೀರಾ ಸುವರ್ಣ. ನಮಸ್ಕಾರ ವೀಕ್ಷಕರೇ, ತತಾಸ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ಶುಭೋದಯ. ಇವತ್ತಿನ ಸಂಚಿಕೆಯಲ್ಲಿ ಪರಮ ಪೂಜ್ಯ ಗುರುಮಾತಾ ಅಮ್ಮಾರವರಿಂದ ಭಗವದ್ಗೀತಾ ಸಾರ ಮತ್ತು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪೂಜ್ಯ ಗುರುಗಳು ಆಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಗುರುಗಳಿಂದ ಉಪನ್ಯಾಸ ಮಾಲಿಕೆಯನ್ನು ಕೇಳಲಿದ್ದೀವಿ. ಜೊತೆಗೆ ಮನೆ ಮದ್ದುಗಳನ್ನು ತಿಳಿಸ್ಕೊಡುವಂತಹ ಗೌರಿ ಅಮ್ಮನವರು ಕೂಡ ಇವತ್ತು ಯಾವ ಮಾಹಿತಿಯನ್ನು ನೀಡ್ತಾರೆ ನಮಗೆ ನೋಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತತಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೊದಲಿಗೆ ಪರಮ ಪೂಜ್ಯ ಗುರುಮಾತಾ ಅಮ್ಮಾರವರಿಂದ ಭಗವದ್ಗೀತಾ ಸಾರ. ಸತ್ವ ಅನ್ನೋದೇನಿದೆ, ಇದರ ಗುಣ ಹೇಗೆ ಅಂದರೆ ಆಕಾಶದ ಹಾಗೆ. ಅದರ ಗುಣ ಮೋಡ ಬಂದು ಹೋಗ್ತಾ ಇದೆ, ಸ್ಟಿಲ್ನೆಸ್ ಇದೆ. ಸತ್ಯ ಸತ್ವ ಎಲ್ಲವೂ ಕೂಡ ಅದು ನದಿ ಹಾಗೆ. ನದಿ ಇದೆ, ಅಲೆಗಳು ಹೋಗ್ತಾ ಇದೆ, ಆದರೆ ನದಿ ಇರೋ ಜಾಗದಲ್ಲೇ ಇದೆ. ನದಿ ಅನ್ನೋದು ನದಿ ಅಂತ ಕಾನ್ಸೆಪ್ಟ್ ಇದೆಯಲ್ಲ, ಅದು ಹಾಗೇ ಇದೆ. ಈಗ ಸತ್ಯದಲ್ಲಿ ಯಾವ ಬದಲಾವಣೆಗಳೂ ಇಲ್ಲ, ಸತ್ವದಲ್ಲಿ ಯಾವ ಚೇಂಜಸ್ಸೂ ಇಲ್ಲ. ಇನ್ಮಿಕ್ಕಿದೆಲ್ಲ ಬದಲಾವಣೆಗಳು ಹೊರಗಡೆ ನಡೀತಾ ಇದೆ. ಅಂದರೆ ಇದು ಒಂದು ಆಟ, ಇದು ರಜಸ್ಸು ತಮಸ್ಸಿನ ಆಟ. ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ ಸತ್ವ. ಸತ್ವ ಏನು ಮಾಡುತ್ತೆ, ಒಂದು ರಜಸ್ಸು ತಮಸ್ಸಿನಲ್ಲಿ ಹೆಚ್ಚು ಕಮ್ಮಿ ಆದರೆ ಅದು ಬೆರೆಸಿ ಮಿಕ್ಸ್ ಮಾಡಿ ಅದು ಬ್ಯಾಲೆನ್ಸ್ ಮಾಡುತ್ತೆ. ನೋಡಿ, ಇದು ತಾವು ತಿಳ್ಕೋಬೇಕು, ನಮ್ಮಲ್ಲಿ ಆ ಮೂರು ಗುಣ ಇದೆಯಲ್ಲ, ಆ ಸತ್ವ ಗುಣದಲ್ಲಿ ಪ್ರೋಗ್ರೆಸ್ ಇದೆ. ಬಟ್ ಸ್ಟಿಲ್ ಅದು ಮೂಮೆಂಟ್ ಇಲ್ಲ, ಪ್ರೋಗ್ರೆಸ್ ಇದೆ. ಇದು ಮೋಟಿವೇಶನ್ ಇಲ್ಲದೆ ಇರುವಂತಹ ಮೂಮೆಂಟ್, ಅದು ಆವರಿಸ್ಕೊಳ್ಳೋ ಮೂಮೆಂಟು. ರಜಸ್ನಲ್ಲಿ ಅದಕ್ಕೆ ಒಂದು ಬ್ಯಾಕ್ವರ್ಡ್ ಮೋಷನ್ ಇದೆ ರಜಸ್ನಲ್ಲಿ. ಇನ್ನೊಂದು ಇಟ್ ಇಸ್ ರಿಗ್ರೆಷನ್ ಅಂತ ಹೇಳ್ತಾರೆ. ಪ್ರೋಗ್ರೆಸ್ ಇಲ್ಲ, ರಿಗ್ರೆಸ್ ಅಂತ ಹೇಳ್ತಾರೆ. ರಜಸ್ಸು ನಮ್ಮನ್ನು ರಿಗ್ರೆಸ್ ಮಾಡುತ್ತೆ, ಮತ್ತು ಸತ್ವ ನಮ್ಮನ್ನು ಪ್ರೋಗ್ರೆಸ್ಗೆ. ಅದು ತಮಸ್ ಇಸ್ ಎ ಕ್ಯೂಆಸ್ ಅಂತ ಹೇಳ್ತಾರೆ. ತಮಸ್ಸು ಒಂದು ರೀತಿ ಅದು ಗಲಾಟೆ, ಅದು ಒಂಥರ ಇನರ್ಷಿಯಾ ಸ್ಟೇಟ್ ಕ್ರಿಯೇಟ್ ಮಾಡುತ್ತೆ. ಅದು ಅಲ್ಲಾಡದೆ ಇದ್ರೂ ಅದರಲ್ಲಿ ಒಂದು ರೀತಿ ತಮಸ್ಸು ಇರೋದ್ರಿಂದ ಇಲ್ಲಿ ಕ್ರಿಯೇಟಿವಿಟಿ ಇರೋದಿಲ್ಲ. ನಾವು ಧ್ಯಾನ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಪ್ರಧಾನವಾಗೋದು ಹೆಚ್ಚು, ಅದೇ ನಾ ಮೊದಲೇ ಪ್ರಾರಂಭದಲ್ಲಿ ಹೇಳಿದೆ, ದೈವಾಂಶವನ್ನು ಸತ್ಕರಿಸು, ಮತ್ತು ನಿನ್ನಲ್ಲಿರುವ ಪಶು ಅಂಶವನ್ನು ನೀನು ದಂಡಿಸು ಅಂತ ಆ ಪ್ರಾರಂಭದಲ್ಲಿ ಶ್ಲೋಕದಲ್ಲಿ ಹೇಳಿದೆ ನಾನು. ಡಿ ವಿ ಜಿಯವರು ಹೇಗೆ ಹೇಳಿದ್ದಾರೆ, ಆ ಸತ್ವ ಗುಣಗಳು ಅದರದ ರೇಡಿಯನ್ಸ್ ಏನಿದೆ, ಇಟ್ಸ್ ಆಫ್ ರಿಯಲ್ ನೇಚರ್, ಸ್ವಭಾವದದು ರಿಯಲ್ ನೇಚರ್, ಅದು ಒಳಗಿನ ಕಿರಣ ಅಂತ ಒಂದ್ಸತಿ ಹೇಳಿದ್ದೆ ನಿಮಗೆ. ಅದು ನಮ್ಮ ಮನಸ್ಸನ್ನು ಮೀರಿ ಹೋದಾಗ ಮಾತ್ರ ಆ ಒಳಗಿನ ಕಿರಣ ನಿಮಗೆ ಪರಿಚಯಕ್ಕೆ ಬರುತ್ತೆ. ಆದರೆ ಆ ಒಳಗಿನ ಆ ಕಿರಣ ಏನಿದೆ, ಆ ಸತ್ವ, ಅದಿಲ್ಲದೆ ನಾವು ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದೇ ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡ್ತಾ ಇರೋದು, ಎಲ್ಲಕ್ಕೂ ಕಾರಣವಾಗಿರೋದು ಆ ಸತ್ವ. ಒಳಗಡೆ ಇರುವಂತಹ ಪ್ಯೂರಿಟಿ ಏನಿದೆ ಅದಿದ್ದೇ ಇದೆ. ಪ್ರಪಂಚ ನಿಜವಾಗ್ಲೂ ಚೆನ್ನಾಗಿ ನಾವು ಪ್ರಪಂಚನ ತಿಳ್ಕೋಬೇಕಾ, ಪ್ರಪಂಚನ ಅರ್ಥ ಮಾಡ್ಕೊಳ್ಬೇಕಾ, ಪ್ರಪಂಚದಲ್ಲಿ ಬದುಕಬೇಕಾ, ಪ್ರಪಂಚವನ್ನು ಕೂಡ ನಮ್ಮ ಒಂದು ಯೂನಿವರ್ಸಲ್ ಬಾಡಿ ಅಂತ ಹೇಳಿದೆ, ಇನ್ನೊಂದು ಎಕ್ಸ್ಟೆನ್ಷನ್ ನಮ್ಮದೇ ಒಂದು ಭಾಗ ಅಂತ ನಾವು ತಗೋಬೇಕಾ, ಹೀಗೆ ತಗೊಂಡಾಗ ಮೂರು ಗುಣಗಳನ್ನು ನಾವು ಒಪ್ಪಲೇಬೇಕಾಗುತ್ತೆ. ಈ ತಮಸ್ ರಜಸ್ ಸತ್ವ ಈ ಮೂರು ಗುಣವೂ ಕೂಡ ಅದಕ್ಕೆ ಮೀರಿದ್ದು ನಾಲ್ಕನೇದೇನಿದೆ ಅದೇ ಈ ಮೂರನ್ನು ಕಂಟ್ರೋಲ್ ಮಾಡ್ತಾ ಇರೋದು. ಈ ಮೂರು ಗುಣ ತ್ರಿಗುಣಾತೀತ ಅಂತ ಹೇಳ್ತೀವಲ್ಲ, ಆ ಪರಮಾತ್ಮ, ಆ ಕೃಷ್ಣ. ಪ್ರಾರಂಭದಲ್ಲಿ ಪ್ಯೂರಿಟಿ, ಕೊನೆಯಲ್ಲಿ ಕೂಡ ಪ್ಯೂರಿಟಿ, ಮಧ್ಯದಲ್ಲಿ ಸ್ವಲ್ಪ ಕಂಟಾಮಿನೇಷನ್ ಆಗಿದೆ. ನಾವು ಬಂದದ್ದು ಸತ್ವದಿಂದಲೇ, ಪುನಃ ಹೋಗಿ ತಲುಪೋದು ಸತ್ವಕ್ಕೆ. ಮಧ್ಯದಲ್ಲಿ ಜನ್ಮಗಳನ್ನು ತೆಗೆದುಕೊಂಡಾಗ ಸ್ವಲ್ಪ ಧೂಳಾಗಿದೆ, ಸ್ವಲ್ಪ ಕಂಟಾಮಿನೇಷನ್ ಆಗಿದೆ. ನಮ್ಮ ಕಲ್ಪನೆಗಳಿಂದ, ನಮ್ಮಲ್ಲಿರುವಂತಹ ಅಸಂಪ್ಷನ್ಸ್ ಏನಿದೆ, ಇದರಿಂದ ಎಲ್ಲ ಜನ್ಮಾಂತರದಲ್ಲಿ ಸ್ವಲ್ಪ ಕಂಟಾಮಿನೇಷನ್ ಆಗಿದೆ. ಇದೇನೇ ಆಟ ಪರಮಾತ್ಮನಲ್ಲಿ, ಈ ಒಂದು ಮೂರು ಗುಣಗಳ ಆಟ. ಯಾವಾಗ ನಮಗದು ಗೊತ್ತಾಗ್ಬಿಡುತ್ತೆ, ಆ ಮೂರು ಗುಣಗಳನ್ನು
ನಾವು ರಜಸ್ಸು ತಮಸ್ಸನ್ನು ಮೀರ್ತೇವೆ ಬದಲು ಆಮೇಲೆ ಸತ್ವವನ್ನು ಮೀರಿ ಹೋಗ್ತೇವೆ. ಯಾವಾಗ ನಮಗೆ ಈ ಸತ್ವ ಮತ್ತು ಈ ಮೂರು ಗುಣಗಳ ಪರಿಚಯ ಯಾವಾಗ ಆಗುತ್ತೆ, ಇದನ್ನು ನಾವು ಯಾವಾಗ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ, ಯಾವಾಗ ಆ ಸಮತೋಲನದಲ್ಲಿ ಇಟ್ಕೊಳ್ಳೋಕೆ ಶುರು ಮಾಡ್ತೀವಿ, ಇದೊಂದು ನ್ಯಾಕ್ ಗುಣ, ಅದೊಂದು ಯೋಗದ ಒಂದು ಕುಶಲತೆ. ಈಗ ಅದನ್ನು ನಮ್ಮ ಜೀವನದಲ್ಲಿ ಯಾವ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡೋಣ ಇವತ್ತು. ಈಗ ಆ ಸತ್ವ ಪ್ರಧಾನವಾದ ಗುಣ ಯಾವುದು ಅಂದರೆ ಪ್ರೇಮ. ಅಂದರೆ ಪ್ರೇಮ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಕಾಮ ಆರ್ ಇಟ್ಸ್ ನಾಟ್ ಜಸ್ಟ್ ವಾಟ್ ಯು ಕಾಲ್ ಸೋ ಕಾಲ್ಡ್ ಲವ್, ಇಟ್ ಇಸ್ ಭಗವತ್ ಪ್ರೇಮ. ಈ ಭಗವತ್ ಪ್ರೇಮ ಅನ್ನೋದು ಏನಿದೆ, ಅದು ನಮ್ಮ ಭಕ್ತಿ ಅಂತಲೇ ಕರಿಬೋದು, ಆ ಪ್ರೇಮದ ಪರಾಕಾಷ್ಠೆ, ಆ ಕಾಮವನ್ನೆಲ್ಲ ನೀಗಿದ ಆ ಪ್ಯೂರ್ ಭಕ್ತಿ ಏನಿದೆ ಅದರ ಒಂದು ಪರಾಕಾಷ್ಠೆ ಅದು. ಆ ಪ್ರೇಮ ಅನ್ನೋದು ಭಗವತ್ ಪ್ರೇಮ ಅನ್ನೋದು. ನಿನ್ನಲ್ಲಿ ಆ ಸತ್ವ ಗುಣ, ಆ ಸತ್ವದ ಅನುಭವ ನಿನಗಾಗಿದ್ದರೆ ನಿನ್ನ ಪ್ರೀತಿ ಎಷ್ಟು, ನಿನ್ನ ಆ ಪ್ರೇಮ ಹೇಗಿರುತ್ತೆ ಅಂದರೆ ಅದನ್ನೇ ಹೇಳಿದೆ ಇನ್ಕ್ಲೂಷನ್ ಬರುತ್ತೆ ಅಂತ ಹೇಳಲ್ಲ, ಬೇರೆಯವರು ಹೇಗೆ ಇರಲಿ, ಬೇರೆಯವರು ಹೇಗೆ ಇರಲಿ, ನೀನು ಸ್ವರ್ಗ ಸೃಷ್ಟಿ ಮಾಡ್ಬೋದು, ಅಂಥ ಪ್ರೇಮ ಅದು ಭಗವತ್ ಪ್ರೇಮ. ಅಲ್ಲಿ ಕಂಡೀಷನ್ನೇ ಇಲ್ಲ. ಇವಾಗ ಏನಾಗಿದೆ ನಮ್ಮ ಈ ನಿತ್ಯ ಜೀವನಕ್ಕೆ ಇದನ್ನು ತೆಗೆದುಕೊಂಡ್ರೆ ಸತ್ವ ಕಡಿಮೆ ಇರೋದ್ರಿಂದ, ರಜಸ್ಸು ತಮಸ್ಸು ಗುಣ ಜಾಸ್ತಿ ಇರೋದ್ರಿಂದ, ಅಹಂಕಾರದಲ್ಲಿ ವ್ಯಾಮೋಹ ಇರೋದ್ರಿಂದ ನಮಗೆ ಪ್ರೀತಿ ಮಾಡಬೇಕಾದ್ರೆ ವಿ ಸಿಲೆಕ್ಟ್, ಸೆಲೆಕ್ಷನ್ ಇದೆ, ಡಿಸ್ಕ್ರಿಷನ್ನಲ್ಲಿ ನಾವು ಚಾಯ್ಸ್ ಇದೆ, ಸೆಲೆಕ್ಟ್ ಮಾಡ್ತೀವಿ. ರಿಯಲ್ ಲವ್ ಹ್ಯಾಸ್ ನೋ ಸೆಲೆಕ್ಷನ್, ನೋ ಯು ಕೆನಾಟ್ ಸೆಲೆಕ್ಟ್, ಸೆಲೆಕ್ಷನ್ ಇಲ್ಲ ಅನ್ಕಂಡೀಷನಲ್ ಲವ್ನಲ್ಲಿ. ಆ ಭಗವತ್ ಪ್ರೇಮದಲ್ಲಿ, ಆ ಕಂಪ್ಯಾಷನ್ನಲ್ಲಿ ಸೆಲೆಕ್ಷನ್ ಚಾಯ್ಸ್ ಏನೂ ಇಲ್ಲವೇ ಇಲ್ಲ. ಯಾರೂ ಅಪರಿಚಿತರಲ್ವೇ ಅಲ್ಲ, ಆ ರೀತಿ ಇರೋ ಸ್ಥಿತಿ. ಈಗ ನೀನು ಆ ಪ್ರೀತಿ ನಿನ್ಗೆ ಅನುಭವಿಸಿದಾಗ ನೀನು ಎಲ್ಲೇ ಹೋದರೂ ಸ್ವರ್ಗ. ಈಗ ಯಾತಕ್ಕೆ ಜೀವನ ನರಕ ಆಗ್ತಿದೆ, ಬಿಕಾಸ್ ಆಫ್ ಅವರ್ ಸೆಲೆಕ್ಷನ್, ಬಿಕಾಸ್ ಆಫ್ ಅವರ್ ಚಾಯ್ಸ್, ಬಿಕಾಸ್ ಆಫ್ ಅವರ್ ಅಟ್ಯಾಚ್ಮೆಂಟ್, ಅಬ್ಸೆಷನ್, ಪೊಸೆಸಿವ್ನೆಸ್, ಇದರಿಂದ ನರಕ ಆಗ್ತಾ ಇದೆ. ಯಾವಾಗ ನಮ್ಗೆ ಅನ್ಕಂಡೀಷನಲ್ ಲವ್, ಅನ್ಕಂಡೀಷನಲ್ ಪ್ರೇಮ, ಆ ಭಗವತ್ ಪ್ರೇಮ ಒಳಗಿರುವ ಸತ್ವ, ಆ ಸಂಪನ್ನವಾದಂತಹ ಗುಣ ನಮಗೆ ಗೊತ್ತಾದಾಗ ನಾವು ಎಲ್ಲ ಎಲ್ಲಿ ಹೋದರೂ ಅಲ್ಲಿ ಸ್ವರ್ಗ ಕ್ರಿಯೇಟ್ ಮಾಡ್ತೀವಿ, ಅದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಇವಾಗ ನಮಗೇನಾಗಿದೆ, ಯೂಶ್ವಲಿ ಹೊರಗಡೆ ನಮಗೆ ಬೇರೆಯವರು ಸ್ವರ್ಗ ಕ್ರಿಯೇಟ್ ಮಾಡಬೇಕು, ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನೋಡಿ ಎಷ್ಟೋ ಜನ ಆಫೀಸ್ಗೆ ಹೋಗ್ತೀರಾ, ಅಲ್ಲೆಲ್ಲ ನರಕ, ಯಾಕೆಂದರೆ ಅಹಂಕಾರದಲ್ಲೇ ಎಲ್ಲರೂ ಡೀಲ್ ಮಾಡೋದು. ಮನೆಗೆ ಬಂದ ತಕ್ಷಣ ಯು ಎಕ್ಸ್ಪೆಕ್ಟ್ ಹೆಂಡತಿ ಸ್ವರ್ಗ ಕ್ರಿಯೇಟ್ ಮಾಡಬೇಕು, ಮಕ್ಕಳೆಲ್ಲ ಸ್ವರ್ಗ ಥರ ಕ್ರಿಯೇಟ್ ಮಾಡಬೇಕು, ಎಲ್ಲರೂ ತನಗೆ ಬೇಕಾದಂಗೆ ಇರಬೇಕು ಅಂತ. ಆದರೆ ಇಲ್ಲಿ ನಾನು ಹೇಳ್ತಾ ಇರೋದು ಪ್ರೇಮ ಏನಿದೆ ಅದು ಸೈಲೆನ್ಸ್ನ ಲವ್ ಎಲ್ಲಿಂದ ಬಂದಿದೆ. ಪ್ರೇಮ ಅನ್ನೋದು ಸೈಲೆನ್ಸ್ನಿಂದ ಬಂದಿದೆ, ಒಳಗಡೆ ಧ್ಯಾನದಿಂದ ಬಂದಿದೆ, ಮೌನದಿಂದ ಬಂದಿದೆ. ಇದಕ್ಕೆ ವರ್ಡ್ಸ್ಗೆ ಅದು ಅರ್ಥ ಆಗೋದಲ್ಲ ಅದು. ಅದಕ್ಕೆ ಹೇಳ್ತಾರೆ ಲಿವಿಂಗ್ ಇನ್ ಪ್ರೆಸೆಂಟ್ ಅಂತ. ಆ ಅನುಭವಕ್ಕೆ ಬರಬೇಕಾದ್ರೆ ಲಿವ್ ಇನ್ ದಿ ಪ್ರೆಸೆಂಟ್ ಅಂತ. ಇಲ್ಲಿ ನಮ್ಮ ಪ್ರಿಟೆನ್ಷನ್ ಸಂಪೂರ್ಣ ಇರೋದಿಲ್ಲ, ಅದನ್ನೇ ನಾವು ನೋಡ್ಕೋಬೇಕಾಗಿರೋದು. ಸತ್ವ ಪ್ರಧಾನವಾದ ರಿಲೇಷನ್ಶಿಪ್, ಸ್ಪಿರಿಚುವಲ್ ರಿಲೇಷನ್ಶಿಪ್ ಆರ್ ನಿಮ್ಮ ಒಳಗಿಂದ ಆತ್ಮ ಸಂಬಂಧ ಇದ್ದರೆ, ಕಂಡೀಷನ್ ಇಲ್ಲದೆ ಇದ್ದರೆ ಅಲ್ಲಿ ನೀವು ಮಾಸ್ಕ್ ಹಾಕೋಬೇಕಾಗಿಲ್ಲ, ನೀವು ಪ್ರಿಟೆಂಡ್ ಮಾಡಬೇಕಾಗಿಲ್ಲ. ಯಾಕೆ ಇವಾಗ ನೀವು ಪ್ರಿಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಆ ಒಂದು ಪಾತ್ರಕ್ಕೆ ಅಥವಾ ಅಲ್ಲಿ ಪೂರ್ಣವಾದ ಪ್ರೀತಿ ಇಲ್ಲ, ಗ್ರೌಂಡ್ ಇಲ್ಲ ಅಲ್ಲಿ. ನೀವು ಇವಾಗ ಮಾಸ್ಕ್ ಹಾಕ್ಕೊಳ್ಳೇಬೇಕು, ಯಾಕೆಂದರೆ ಅಲ್ಲಿ ಗ್ರೌಂಡ್ ಇಲ್ಲ, ಅಲ್ಲಿ ಪ್ರೇಮ ಇಲ್ಲ, ಪ್ರೇಮ ಅನ್ನೋದು ಅಲ್ಲಿ ಇಲ್ಲ, ಅಲ್ಲಿ ನೀವು ತೋರಿಸ್ತಾ ಇರೋದೆಲ್ಲ ಬರೀ ವ್ಯಾಮೋಹ. ಅದಕ್ಕೆ ಮಾಸ್ಕ್ ಬೇಕಾಗುತ್ತೆ. ಆದರೆ ಇಲ್ಲಿ ಮಾಸ್ಕ್ ಬೇಕಾಗೋದಿಲ್ಲ, ಪ್ರಿಟೆನ್ಷನ್ ಬೇಕಾಗೋದಿಲ್ಲ, ಅವಶ್ಯಕತೆ ಬೀಳೋದಿಲ್ಲ. ಇದನ್ನು ನಾವು ಗಮನಿಸಬೇಕು. ಮನಸ್ಸು, ಮನುಷ್ಯನ ಮನಸ್ಸು ಬಹಳ ಸಂಕುಚಿತ, ಹೊರ ಮನಸ್ಸು ಲಿಮಿಟೆಡ್. ಆ ಲಿಮಿಟೆಡ್ನೆಸ್ಸಲ್ಲಿ ಇರೋದ್ರಿಂದ ಅದಕ್ಕೆ ಸಂಪೂರ್ಣವಾಗಿ ಅದು ಹಗುರವಾಗಿ ಕೆಲಸ ಮಾಡೋಕ್ಕಾಗಲ್ಲ. ಯಾವಾಗ ಮನಸ್ಸು ಸಂಕುಚಿತ, ಇಟ್ ಈಸ್ ಬರ್ಡನ್ಡ್ ಅಂತ ಹೇಳ್ತಾರೆ, ಭಾರ, ಸಂಕುಚಿತ ಮತ್ತು ಭಾರ. ಅದರಿಂದ ಅದು ಈಸಿಯಾಗಿ ಸುಲಭವಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಅಂದರೆ ನಾವು ಇವಾಗ ಯಾವಾಗ ಸತ್ವಪೂರ್ಣವಾಗಿ ಒಳಗಿಂದ ಕಂಡೀಷನ್ ಇಲ್ಲದೆ ಅಂತ ಪ್ರೇಮವನ್ನು ಕೊಟ್ಟಾಗ, ಇಫ್ ಎವ್ರಿ ಸೆಂಟರ್ ಡಸ್ ಇಟ್ಸ್ ಓನ್ ವರ್ಕ್ ಅಂತಾರೆ. ಅಂದರೆ ಏನು, ಬಾಡಿ ಈಸ್ ಒನ್ ಸೆಂಟರ್, ಅದ್ರ ಕೆಲಸ ಅದು ಪರ್ಫೆಕ್ಟಾಗಿ ಮಾಡಿದ್ರೆ, ಮೈಂಡ್ ಅನ್ನೋದು ಇನ್ನೊಂದು ಸೆಂಟರು, ಅದ್ರ ಕೆಲಸ ಅದು ಪರ್ಫೆಕ್ಟಾಗಿ ಮಾಡಿದೆ, ದೆರ್ ಇಸ್ ರಿಲ್ಯಾಕ್ಸೇಷನ್. ಆ ಥರ ರಿಲ್ಯಾಕ್ಸ್ ಮಾಡೋಕ್ಕಾಗತ್ತೆ ಒಳಗಿಂದ. ಆ ಸತ್ವ ಪ್ರಧಾನವಾಗಿದ್ದರೆ ಪ್ರತಿಯೊಂದು ಕೂಡ, ಬಾಡಿ ಇರ್ಬೋದು, ನಿಮ್ಮ ಇಂದ್ರಿಯಗಳು, ಬಾಡಿನಲ್ಲಿ ಒಂದೊಂದು ಇಂದ್ರಿಯಗಳು ಇರಬಹುದು,
ಅಥವಾ ನಿಮ್ಮ ದೇಹದೊಳಗಿನ ಅಂಗಾಂಗಗಳು ಇರಬಹುದು ಅಥವಾ ನಿಮ್ಮ ಮನಸ್ಸು ಇರಬಹುದು ಆ ಮನಸ್ಸಿನ ಸ್ತರಗಳಿದೆಯಲ್ಲ ಮನೋಬುದ್ಧಿ ಅಹಂಕಾರ ಎಲ್ಲವೂ ಚಿತ್ತ ಎಲ್ಲವೂ ಕೂಡ ಅದರ ಕೆಲಸವನ್ನ ಕರೆಕ್ಟ್ ಆಗಿ ಅದು ಮಾಡುತ್ತೆ ಆವಾಗಲೇನೆ ನೀವು ರಿಲ್ಯಾಕ್ಸ್ ಮಾಡಕಾಗೋದು ಇವಾಗ ಏನಾಗ್ತಾ ಇದೆ ನಿಮ್ಮ ಮನಸ್ಸು ಸಂಕುಚಿತವಾಗಿರೋದ್ರಿಂದ ಯಾವುದನ್ನು ಯಾವ ಕೆಲಸ ಮಾಡೋಕ್ಕೆ ಆ ಮನಸ್ಸು ಬಿಡ್ತಾ ಇಲ್ಲ ದೇಹನ ಅದರ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ತನ್ನಿಷ್ಟ ಬಂದಂಗೆ ಮಾಡಬೇಕು ಮನಸ್ಸನ್ನು ಅದರ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ಆ ಬರ್ಡನ್ ಆಗ್ತಾ ಇದೆ ಅದೇ ಬರ್ಡನ್ ಆಗ್ತಾ ಇರೋದು ಒಂದೊಂದ್ಸತಿ ಸಾಧನೆ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಒಪಿನಿಯನ್ ಈಸ್ ನಾಟ್ ನೆಸೆಸರಿ ಟು ಅಬ್ಸರ್ವ್ ಅವರ್ ಸೆಲ್ಫ್ ನಮ್ಮನ್ನು ನಾವು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿಬಿಟ್ರೆ ಯಾರ ಅಭಿಪ್ರಾಯ ಮುಖ್ಯ ಆಗೋದಿಲ್ಲ ನನ್ನನ್ನು ನಾನು ಗಮನಿಸ್ಕೊಳ್ತಾ ಇದ್ದರೆ ದ ಫ್ಯಾಕ್ಟ್ ಬಿಕಮ್ಸ್ ದಿ ಟ್ರೂತ್ ಬೇರೆಯವರು ಹೇಳೋದು ಬೇಕಿಲ್ಲ ದ ಫ್ಯಾಕ್ಟ್ ಬಿಕಮ್ಸ್ ದಿ ಟ್ರೂತ್ ಇಲ್ಲಿ ನಾವು ಗಮನಿಸ್ಕೋಬೇಕು ಈ ಫ್ಯಾಕ್ಟ್ ಅನ್ನೋದು ಏನು ಇದು ಲಿವಿಂಗ್ ರಿಯಾಲಿಟಿ ಅಂತ ಇವಾಗ ಏನಿದೆ ಅದು ಫ್ಯಾಕ್ಟ್ ಬಟ್ ರಿಯಲ್ ಅಂದ್ರೇನು ಸತ್ಯ ಅಂದ್ರೇನು ಟ್ರೂತ್ ಅಂದ್ರೇನು ಅಂದಾಗ ಇಟ್ ಈಸ್ ಎ ಕಾಸ್ಮಿಕ್ ಇದು ಇದನ್ನು ನೀವು ಹೇಳೋ ಇದು ಮಾಡೋಕ್ಕಾಗಲ್ಲ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ದ ಫ್ಯಾಕ್ಟ್ ಆ್ಯಂಡ್ ರಿಯಾಲಿಟಿ ನಿಮಗೆ ಆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಇರುವಿಕೆ ಏನು ನಿಜವಾಗಿ ಇರೋದೇನು ತೋರ್ತಾ ಇರೋದೇನು ಈಗ ಏನಿದೆ ತೋರ್ತಾ ಇದೆ ಅದು ಸತ್ಯ ಅಲ್ಲ ಇಟ್ಸ್ ಎ ಫ್ಯಾಕ್ಟ್ ಬಟ್ ಅದಕ್ಕೆ ತೋರ್ತಾ ಇದೆ ಅದು ಆ ರೀತಿ ಸತ್ಯದ ಹಾಗೆ ತೋರ್ತಾ ಇದೆ ಇಟ್ಸ್ ಎ ಫ್ಯಾಕ್ಟ್ ಲಿವಿಂಗ್ ರಿಯಾಲಿಟಿ ಅದು ಫಿಸಿಕಲ್ ರಿಯಾಲಿಟಿ ಆದರೆ ಇದಕ್ಕೆ ಬೇಕಾದಷ್ಟು ಒಳಗಡೆ ಒಂದು ಸತ್ಯ ಇದೆ ಅದು ಬೇರೆಯೇ ಆಗಿರುತ್ತೆ ಇವಾಗ ಇಡೀ ವಿಶ್ವದ ಒಂದು ಭಾಗ ನಾನು ಅನ್ನೋದು ಪರಮ ಸತ್ಯ ಆದರೆ ಫ್ಯಾಕ್ಟ್ಗೆ ಬಂದಾಗ ನಾನು ಈ ಪಾತ್ರ ಮಾಡುವಾಗ ಇಷ್ಟಕ್ಕೆ ನಾನು ಜವಾಬ್ದಾರಿ ಅಂತ ಅನಿಸುತ್ತಲ್ಲ ಅದು ಫ್ಯಾಕ್ಟ್ ಫ್ಯಾಕ್ಟ್ ಏನು ಅನಿಸುತ್ತೆ ಹೌದು ನಾನು ಗಂಡ ಹೆಂಡತಿ ಈ ಗಂಡ ಮಕ್ಕಳು ಇಷ್ಟಕ್ಕೆ ನನ್ನ ಜವಾಬ್ದಾರಿ ದಿಸ್ ಎ ಫ್ಯಾಕ್ಟ್ ಬಟ್ ಟ್ರೂತ್ ಇಸ್ ನಾಟ್ ದ್ಯಾಟ್ ಟ್ರೂತ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಹೋಲ್ ವರ್ಲ್ಡ್ ಯೂನಿವರ್ಸ್ ಅದು ಟ್ರೂತ್ ಹಾಗೆ ದ ಫ್ಯಾಕ್ಟ್ ಬಿಕಮ್ಸ್ ದಿ ಟ್ರೂತ್ ನಿಂಗೆ ಸತ್ಯ ಅನ್ನೋದು ಏನಿದೆ ಫ್ಯಾಕ್ಟ್ನಲ್ಲಿ ನೀನು ಸತ್ಯವನ್ನು ನೋಡೋಕ್ಕೆ ಶುರು ಮಾಡ್ತೀಯ ಸತ್ಯ ಕಂಡುಕೊಳ್ತೀಯ ಬೇರೆಯವ್ರ ಒಪಿನಿಯನ್ ತಗೊಳ್ಳೋದಿಲ್ಲ ಅಂದರೆ ಸತ್ಯಕ್ಕೆ ಯಾರ ಅಭಿಪ್ರಾಯವೂ ಬೇಕಿಲ್ಲ ಆಗಲೇ ಫ್ಯಾಕ್ಟ್ಸ್ ಟ್ರೂತ್ ಆಗೋಕ್ಕೆ ಸಾಧ್ಯ ಈ ಪಾಯಿಂಟ್ ಬಹಳ ಮುಖ್ಯ ಸತ್ಯಕ್ಕೆ ನಮ್ಮ ಅನುಭವ ಅದು ಅದಕ್ಕೆ ಯಾರ ಅಭಿಪ್ರಾಯನೂ ಬೇಕಿಲ್ಲ ಯಾವಾಗ ಅದು ಸತ್ಯ ನಮ್ಮದೇ ಅಭಿಪ್ರಾಯ ಆಗಿರುತ್ತೆ ನಮ್ಮ ಒಳಗಿಂದಾಗಿರುತ್ತೆ ಆಗ ನಾವು ನೋಡ್ತಾ ಇರೋದ್ರಲ್ಲಿ ಎಲ್ಲವೂ ಕೂಡ ಒಂದು ಏನೋ ಒಂದು ವಿಶೇಷವಾದ ಒಂದು ಸತ್ಯ ಕಾಣಿಸುತ್ತೆ ದಿಸ್ ಈಸ್ ಕಾಲ್ಡ್ ಇನ್ಸೈಟ್ ಅಂತ ಹೇಳ್ತಾರೆ ಕೃಷ್ಣ ಹ್ಯಾಸ್ ಗಿವನ್ ಅಸ್ ದಿ ಇನ್ಸೈಟ್ ಟು ಸೀ ಥ್ರೂ ಥಿಂಗ್ಸ್ ಇವಾಗ ಏನಿದೆ ಅದಕ್ಕೆ ಮೀರಿ ಅದನ್ನು ಬಿಯಾಂಡ್ ದಟ್ ಅದು ಫಿಸಿಕಲ್ ಡೈಮೆನ್ಷನ್ ಏನಿದೆ ಅದಕ್ಕೂ ಮೀರಿದ್ದು ಕಾಣುತ್ತೆ ಸೂಕ್ಷ್ಮ ಇರೋನಿಗೆ ಧ್ಯಾನಿಗೆ ಪ್ರಜ್ಞಾದೃಷ್ಟಿ ಇರೋನಿಗೆ ಮೂರನೇ ಕಣ್ಣು ತೆರೆದಿರೋನಿಗೆ ಅರಿವಿರೋನಿಗೆ ಆವಾಗ ನಮಗೆ ಗೊತ್ತಾಗುತ್ತೆ ದಿಸ್ ಈಸ್ ಎ ಪರ್ಸನಲ್ ಬಾಡಿ ರೈಟ್ ಪರ್ಸನಲ್ ಬಾಡಿನಲ್ಲಿ ಪೂರ್ಣವಾದ ವಿಶ್ವ ರಿಫ್ಲೆಕ್ಟ್ ಆಗಿದೆ ಅಂದರೆ ಅದನ್ನು ಅವನು ನಂಬ್ತಾನೆ ಯಾಕೆಂದರೆ ಅವನು ಧ್ಯಾನ ಮಾಡೋವನಿಗೆ ಗೊತ್ತು ಇದು ಬರೀ ಒಂದು ಮೂಳೆ ಮಾಂಸದ ತಡಿಕೆ ಅಲ್ಲ ಇದು ಈ ದೇಹ ಅನ್ನೋದು ಈ ಪರ್ಸನಲ್ ಬಾಡಿ ಅಂತ ಏನು ಹೇಳ್ತೀವಿ ಬರೀ ಚರ್ಮ ಮೂಳೆ ನೋಡೋದಲ್ಲ ಕಂಪ್ಲೀಟ್ ಪಂಚಕೋಶಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಗ್ರಹಿಸಿ ನಿನ್ನ ದೇಹವನ್ನು ನಿನ್ನ ದೇಹದ ಬಗ್ಗೆ ಆಲೋಚನೆ ಮಾಡು ಒಂದು ಡೈಮೆನ್ಷನ್ ನೋಡಬೇಡ ಹೊರಗಡೆಯಿಂದ ಮಾತ್ರ ನೋಡಬೇಡ ಈ ದೇಹ ಅನ್ನೋದು ಸಾಮಾನ್ಯವಾದದ್ದಲ್ಲ ಇದರೊಳಗಡೆ ದೊಡ್ಡ ಪ್ರಪಂಚವೇ ಇದೆ ಬ್ರಹ್ಮಾಂಡವೇ ಇದರೊಳಗೆ ಅಡಗಿದೆ ಇಟ್ಸ್ ದ ಹೋಲ್ ಯೂನಿವರ್ಸ್ ಹ್ಯಾಸ್ ರಿಫ್ಲೆಕ್ಟೆಡ್ ಇನ್ ದಿ ಬಾಡಿ ಒಳಗಡೆ ಇದೆ ಇದು ಅಂದರೆ ಏನರ್ಥ ಪ್ರಪಂಚ ಅನ್ನೋದು ಇಟ್ಸ್ ಎನ್ ಯೂನಿವರ್ಸಲ್ ಬಾಡಿ ಎರಡರಲ್ಲೂ ನೀನಿದೆಯಾ ನಿನ್ನೊಳಗಡೆ ಏನು ಪ್ರಪಂಚ ಇದೆ ಹೊರಗಡೆನೂ ಅದೇ ಇದೆ ಒಳಗಡೆನೂ ಪಂಚಭೂತ ಇದೆ ಹೊರಗಡೆನೂ ಪಂಚಭೂತಗಳಿದೆ ಒಳಗಡೆ ಯಾವ ಬ್ರಹ್ಮಾಂಡ ಏನಿದೆ ಹೊರಗಡೆನೂ ಇದೆ ಈ ಪಿಂಡಾಂಡದೊಳಗೆ ಏನಿದೆಯೋ ಬ್ರಹ್ಮಾಂಡವೂ ಅದೇನೆ ಇಲ್ಲಿ ಏಳು ಲೋಕ ಇದೆ ಅಲ್ಲೂ ಏಳು ಲೋಕ ಇದೆ ಇಲ್ಲಿ ಆ ಕೆಳಗಡೆ ಸುತಲ ಪಾತಲ ಪಾತಾಳ ಸುತ ಸರಸಾತಲ ಅಂತೀವಲ್ಲ ಏಳು ಲೋಕ ಕೆಳಗಡೆ ಇದೆ 14 ಲೋಕಗಳು ಕೂಡ ನಮ್ಮಲ್ಲೂ ಇದೆ ಅದಕ್ಕೆ ಹೇಳ್ತಾರೆ ಮೂಲಾಧಾರ ಚಕ್ರ ಅನ್ನೋದು ಮನುಷ್ಯನಿಗೆ ಲೋಯೆಸ್ಟ್ ಚಕ್ರ ಆದರೆ ಪ್ರಾಣಿಗಳಿಗೆ ಹೈಯೆಸ್ಟ್ ಚಕ್ರ ನಾವು ಆ ಮೂಲಾಧಾರ ಚಕ್ರದಲ್ಲೇ ಇದ್ದರೆ ಪ್ರಾಣಿ ಜೀವನ ಮಾಡ್ತಿರ್ತೀವಿ ದೇಹ ನೋಡಿದ್ರೆ ಮನುಷ್ಯನ ದೇಹ ಆಗಿರುತ್ತೆ ಅಂದರೆ ಅರ್ಥ ಏನು ಇನ್ನೂ ನಮ್ಮ ಸಂಸ್ಕಾರಗಳೆಲ್ಲವೂ ಕೂಡ ಇನ್ನೂ ಕೆಳಗಿನ ಪಾತಾಳದ ಇನ್ನೂ ಲೋವರ್ ದರ್ಜೆ ಕೆಳಗಿನ ಸ್ತರದಲ್ಲೇ ನಮ್ಮ ಜೀವನ ನಡೀತಾ ಇರುತ್ತೆ ನೀವು ನೋಡ್ತಾ ಇದ್ದೀರಾ ಸುವರ್ಣ ಯಾವಾಗ ನಾವು ಎರಡೂ ದೇಹದಲ್ಲಿ ಅಂದರೆ ಈ ಒಂದು ಪರ್ಸನಲ್ ಬಾಡಿ ಯೂನಿವರ್ಸಲ್ ಬಾಡಿ ಈ ಒಂದು ಜೀವ ಮತ್ತು ಜಗತ್ತು ಇದರ ಒಂದು ಸಂಬಂಧ ಕನೆಕ್ಷನ್ನ ತಿಳ್ಕೊಂಡು ಜೀವನ ಮಾಡ್ತೀವಿ ಪ್ರತಿ ಕ್ಷಣ ನಿನಗೆ
ಪರಮಾತ್ಮನ ಅನುಗ್ರಹ ಬ್ಲೆಸ್ಸಿಂಗ್ಸ್ ಇದೆ. ಎವ್ರಿ ಸ್ಟೆಪ್ ದರ್ ಇಸ್ ಬ್ಲೆಸ್ಸಿಂಗ್. ಆ ಆಶೀರ್ವಾದ ಅಂಥವನಿಗೆ ಖಂಡಿತವಾಗ್ಲೂ ಇದೆ. ಎರಡೇ ಎರಡು ಎಲ್ಲರಿಗೂ ಹೇಳ್ತಾ ಇರೋದು ಇವತ್ತು ಹೋಮ್ವರ್ಕ್ ಕೊಡೋಕ್ಕೆ ಮುಂಚೆ, ಎರಡು ದಾರಿ ಇದೆ. ಗಿವ್ ಯುವರ್ ಸೆಲ್ಫ್ ಕಂಪ್ಲೀಟ್ಲಿ, ಹಾರ್ಟ್ ಆ್ಯಂಡ್ ಮೈಂಡ್ ಅಂತಾರಲ್ಲ, ಟು ಸೆಲ್ಫ್ ಡಿಸ್ಕವರಿ. ನಿಮ್ಮನ್ನು ನೀವು ಕಂಡುಕೊಳ್ಳೋಕ್ಕೆ ಹೃದಯ ಮನಸ್ಸು ಎಲ್ಲ ಕೊಡಿ. ಇದಕ್ಕೆ ಹೇಳ್ತಾರೆ ಸೆಲ್ಫ್ ಕನ್ಸರ್ನ್ ಅಂತ, ಪೂರ ಅಷ್ಟು ಕೊಡಿ. ಆಗಲ್ವಾ? ಆಕ್ಸೆಪ್ಟ್ ಯುವರ್ ಗುರು ಆ್ಯಂಡ್ ಜಸ್ಟ್ ಫಾಲೋ. ಕಂಪ್ಲೀಟ್ ಟ್ರಸ್ಟ್ ಗುರುನಲ್ಲಿ ಇಟ್ಬಿಟ್ಟು ಗುರು ಏನು ಹೇಳ್ತಾನೋ ಕೇಳಿ. ಎರಡು ದಾರಿ ಇದೆ, ಮೂರನೇದಿಲ್ಲ. ಒಂದು, ನೀವೇನೆ ಸಂಪೂರ್ಣ ನಿಮ್ಮನ್ನು ನೀವು ಕೊಡೋದು. ಒಂದು ಸೆಲ್ಫ್ ಕನ್ಸರ್ನ್, ಇನ್ನೊಂದು ಅನ್ಸೆಲ್ಫ್ ಕನ್ಸರ್ನ್. ನಿಮ್ಮ ಬಗ್ಗೆ ಏನಿಲ್ಲ, ಗುರು ಏನು ಹೇಳ್ತಾನೋ ಅದನ್ನು ಕೇಳೋದು. ಅದಕ್ಕೆ ತುಂಬ ತಾಕತ್ತು ಬೇಕು. ಆಕ್ಸೆಪ್ಟಿಂಗ್ ಟೋಟಲಿ ಗುರುವ ಮಾತನ್ನು ಕಂಪ್ಲೀಟ್ ಅಬ್ಸಲ್ಯೂಟ್ ಕಾನ್ಫಿಡೆನ್ಸ್ ಇಟ್ಟು ಗುರುನ ನಂಬೋದು. ಎರಡೇ ದಾರಿ, ಒಂದು ನಿನ್ನನ್ನು ನಂಬು, ಇಲ್ಲ ಗುರುನ ನಂಬು. ಎರಡೂ ಕೂಡ ನೂರಕ್ಕೆ ನೂರು ಭಾಗ ಇರಬೇಕು. ಅರ್ಧ ನಿನ್ನನ್ನು ನಂಬಿ ಅರ್ಧ ಗುರು ನಂಬೋದಲ್ಲ. ಈ ಸಾಧನೆಯಲ್ಲಿ ಆ ರೀತಿ ನಾವೊಂದು ಸಂಕಲ್ಪವನ್ನು ಮಾಡ್ಕೋಬೇಕು. ನಾನೇ ಸಾಧನೆ ಮಾಡ್ತೀನಿ, ನಿಂತ್ಕೊಡಿ, ಖಂಡಿತವಾಗ್ಲೂ ಆಗತ್ತೆ. ಆದರೆ ಯು ಶುಡ್ ಗಿವ್ ಯುವರ್ ಹಾರ್ಟ್ ಆ್ಯಂಡ್ ಮೈಂಡ್ ಕಂಪ್ಲೀಟ್ಲಿ. ಗಿವ್ ಯುವರ್ ಹಾರ್ಟ್ ಆ್ಯಂಡ್ ಮೈಂಡ್ ಟು ಸೆಲ್ಫ್ ಡಿಸ್ಕವರಿ ಕಂಪ್ಲೀಟ್ಲಿ. ಇಲ್ಲ ಆಗಲ್ವಾ, ಬಿಟ್ಬಿಡಿ. ಗುರು ಏನು ಹೇಳ್ತಾನೋ ಕೇಳಿ, ಅದರಲ್ಲೂ ಕೂಡ ಸಂಪೂರ್ಣವಾಗಿ ನೂರಕ್ಕೆ ನೂರು ಭಾಗ ಕೇಳಬೇಕು. ಎರಡು ದಾರಿನೂ ಕೂಡ ಸುಲಭವೇ, ಯಾವಾಗ ನೀವು 100% ಕೊಟ್ಟಾಗ. ಅದಕ್ಕೆ ಹೇಳ್ತಾರೆ 100% ಅಂದರೆ ಎಕ್ಸ್ಟ್ರೀಮ್ ತನಕ, ನೂರು ಅಂದರೆ ನೂರು. ಆಗ್ಲೇ ಯು ಕ್ಯಾನ್ ರೀಚ್ ದಿ ಸುಪ್ರೀಮ್. ಈ ರಿಯಾಲಿಟಿ ಅನ್ನೋದು ಈ ಸತ್ಯ, ನೀನು ಆವಾಗ ಇಟ್ಸ್ ಲೈಕ್ ಎ ಓಷನ್, ದೊಡ್ಡ ಸಮುದ್ರದ ಹಾಗೆ ಕಾನ್ಷಿಯಸ್ನೆಸ್ ಅನ್ನೋದು. ಇದರೊಳಗೆ ಎಲ್ಲ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಈ ಕಾನ್ಷಿಯಸ್ನೆಸ್ ಅಂತ ಏನಿದೆ ಅದರಲ್ಲಿ ಈ ದೇಹ ಕೆಲಸ ಮಾಡ್ತಾ ಇರೋದು, ಮನಸ್ಸು ಕೆಲಸ ಮಾಡ್ತಾ ಇರೋದು, ಎಲ್ಲವೂ ಕೂಡ ಎಲ್ಲ ನಡೀತಾ ಇರೋದು ಈ ಕಾನ್ಷಿಯಸ್ನೆಸ್ನಲ್ಲಿ. ಪ್ರತಿಯೊಂದು ಲೆವೆಲ್ನಲ್ಲೂ ಕಾನ್ಷಿಯಸ್ನೆಸ್ ಇದೆ. ಕಾನ್ಷಿಯಸ್ ಆಫ್ ದಿ ಬಾಡಿ, ಒಂದು ಜ್ಞಾನ ಸಿಗುತ್ತೆ ನಿನಗೆ. ವೆನ್ ಯು ಆರ್ ಕಾನ್ಷಿಯಸ್ ಆಫ್ ಯುವರ್ ಮೈಂಡ್, ಇನ್ನೊಂದು ಲೆವೆಲ್ ಜ್ಞಾನ ಸಿಗುತ್ತೆ. ವೆನ್ ಯು ಆರ್ ಕಾನ್ಷಿಯಸ್ ಆಫ್ ಯುವರ್ ಈ ಬುದ್ಧಿ, ಇನ್ನೊಂದು ರೀತಿ ಜ್ಞಾನ ಸಿಗುತ್ತೆ. ಕಾನ್ಷಿಯಸ್ ಆಗ್ತಾ ಹೋಗ್ತಾ ಇದ್ರೆ ಕಾನ್ಷಿಯಸ್ನೆಸ್ ಎಲ್ಲ ಕಡೆನೂ ಇದೆ. ದ ಇಂಟೆನ್ಸಿಟಿ ಆಫ್ ಕಾನ್ಷಿಯಸ್ನೆಸ್ ರೈಸ್ ಆಗ್ತಾ ಇದೆ. ಆ ಕಾನ್ಷಿಯಸ್ನೆಸ್ ದಾಟ್ಬಿಟ್ಟ ಮೇಲೆ ಅಲ್ಲಿ ಯಾವ ಅನುಭವಗಳು ಇಲ್ಲ. ಎಲ್ಲ ಅನುಭವಗಳು ಕೂಡ ಕಾನ್ಷಿಯಸ್ನೆಸ್ನಲ್ಲೇ ಆಗ್ತಾ ಇರೋದು. ಕಾನ್ಷಿಯಸ್ನೆಸ್ನಲ್ಲೇ ಡಿಫ್ರೆಂಟ್ ಲೆವೆಲ್ಸ್ ಇರೋದು. ವೆನ್ ಯು ಗೋ ಬಿಯಾಂಡ್ ಕಾನ್ಷಿಯಸ್ನೆಸ್ ದೇರ್ ಈಸ್ ಕಂಪ್ಲೀಟ್ಲಿ ಅವೇರ್ನೆಸ್. ದೇರ್ ಈಸ್ ನೋ ಎಕ್ಸ್ಪೀರಿಯನ್ಸ್ ಬಿಯಾಂಡ್ ಕಾನ್ಷಿಯಸ್ನೆಸ್. ಅದಕ್ಕೆ ಹೇಳ್ತಾರೆ ಸ್ಪಿರಿಚುಯಾಲಿಟಿ ಅಂದ್ರೆ ಏನು? ಡಿಸಪಿಯರೆನ್ಸ್ ಆಫ್ ಆಲ್ ಎಕ್ಸ್ಪೀರಿಯನ್ಸ್ ಇಸ್ ಸ್ಪಿರಿಚುಯಾಲಿಟಿ. ಇವೆಲ್ಲ ಬರ್ತಾ ಇರೋದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಲ್ಲ. ಅದು ಸ್ಪಿರಿಚುಯಾಲಿಟಿ ಅಂದ್ರೇ ಎಕ್ಸ್ಪೀರಿಯನ್ಸ್ ಅಲ್ಲದೆ ಇರೋದು. ಅದೇ ನೀವು ಆಗ್ಬಿಡೋದು ಅವೇರ್ನೆಸ್ನಲ್ಲಿ ಒಂದಾಗ್ಬಿಟ್ಟಾಗ ಅನುಭವಗಳೇ ಇಲ್ಲ. ಅನುಭವಗಳೇ ಇಲ್ಲದ ಸ್ಥಿತಿಯೇ ನಿಜವಾದ ಪರಮಾತ್ಮ. ಅಲ್ಲಿ ಹೋದ್ಬಿಟ್ಟು ಅನುಭವಗಳೇ ಇಲ್ಲ, ಅನುಭವವನ್ನು ಮೀರಿದ್ದು. ಎಲ್ಲೆಲ್ಲಿ ನಿಮಗೆ ಅನುಭವ ಸಿಗ್ತಾ ಇರುತ್ತೆ, ರಿಯಲೈಸೇಷನ್ ಆಗ್ತಾ ಇರುತ್ತೆ, ಸೆಲ್ಫ್ ರಿಯಲೈಸೇಷನ್ ಆಗ್ತಾ ಇರುತ್ತೆ. ಬಟ್ ಎನ್ಲೈಟನ್ಮೆಂಟ್ ಈಸ್ ಸಡನ್, ದೇರ್ ಇಸ್ ನೋ ಎಕ್ಸ್ಪೀರಿಯನ್ಸ್. ಆ ರೀತಿ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬದಲಾಗೋದು ಅಂತ ಹೇಳ್ತೀವಲ್ಲ ಚೇಂಜ್ ಅಂತ, ಈ ಚೇಂಜ್ ಅನ್ನೋದು ಟ್ರಾನ್ಸ್ಫಾರ್ಮೇಷನ್ಗೂ ಬಹಳ ವ್ಯತ್ಯಾಸ ಅಂತ ತುಂಬ ಕಡೆ ಹೇಳಿದ್ದೀನಿ. ಚೇಂಜ್ ಆದರೆ ಇಟ್ ವಿಲ್ ನಾಟ್ ಟೇಕ್ ಯು ಟು ಚೇಂಜ್ಲೆಸ್ ಡೈಮೆನ್ಷನ್. ಚೇಂಜ್ ಆಗ್ತಾ ಇರುತ್ತೆ, ಆದರೆ ಅದು ನಿಮ್ಮನ್ನು ಕರ್ಕೊಂಡೋಗಲ್ಲ. ಈ ಕ್ಷಣ ಕ್ಷಣ ಮನಸ್ಸು ಚಂಚಲ ನೋಡಿ, ಅದರ ಸ್ವಭಾವನೇ ಬದಲಾಗೋದು. ವೇರ್ ಈಸ್ ದ ನೀಡ್ ಆಫ್ ಚೇಂಜ್? ಮೈಂಡ್ ಈಸ್ ಆ್ಯಕ್ಚುಲಿ ಚೇಂಜಿಂಗ್ ಎನಿ ಹೌ. ನೋಡಿ, ನಿಮ್ಮ ಮನಸ್ಸು ಅನ್ನೋದೇ ಬದಲಾಗೋದು, ಬದಲಾಗ್ತಾ ಇರೋದೇ ಅದರ ಸ್ವಭಾವ. ನೀವೇನು ಬದಲಾಯಿಸೋದಿದೆ ಅದರೊಳಗೆ? ನಾ ಅದನ್ನೇ ಕೇಳ್ತಾ ಇದ್ದೆ, ದೊಡ್ಡ ಸಾಧನೆನಾ? ನೆನ್ನೆ ಕೆಟ್ಟದ್ದು ಮಾಡಿದ್ರಿ, ಇವತ್ತು ಒಳ್ಳೇದು ಮಾಡ್ತೀರಾ? ಏನು ಗ್ಯಾರಂಟಿ ಪುನಃ ನಾಳೆ ಕೆಟ್ಟದ್ದು ಮಾಡ್ತೀರಾ, ಒಳ್ಳೇದು ಮಾಡ್ತೀರಾ, ಕೆಟ್ಟದ್ದು ಮಾಡ್ತೀರಾ, ಚೇಂಜ್ ಆಗ್ತಾ ಇದ್ದೀರಾ? ಆದರೆ ಯಾವುದು ಗ್ಯಾರಂಟಿ? ಆ ಗ್ಯಾರಂಟಿ ಬರಬೇಕಾದ್ರೆ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತಾರೆ. ಒಂದು ನಾ ಹೇಳಿದೆ ಅವತ್ತೇನೆ, ಒಂದು ಕಂಬಳಿ ಹುಳ ಚಿಟ್ಟೆ ಅಲ್ಪ, ದಟ್ ಈಸ್ ಟ್ರಾನ್ಸ್ಫಾರ್ಮೇಷನ್. ನಿಮ್ಮಲ್ಲಿ ಆ ರೀತಿ ಒಂದು ರೂಪಾಂತರ ಆಗಿದೆಯಾ? ಆಗಿಲ್ಲ. ಚೇಂಜ್ ಆದೆ ಅಂದರೆ ಚೇಂಜ್ ಎನಿಥಿಂಗ್ ಆಗೇ ಆಗ್ತೀಯಾ? ಚೇಂಜ್ ಆಗೇ ಆಗುತ್ತೆ. ಇಲ್ಲಿ ಪ್ರತಿ ಕ್ಷಣ ಚಂಚಲ ಮನಸ್ಸು ಬದಲಾಗ್ತಾನೇ ಇದೆ. ವೇರ್ ಈಸ್ ದ ನೀಡ್ ಆಫ್ ಚೇಂಜ್ ಆಫ್ ಎನಿಥಿಂಗ್? ಯಾಕೆ ಅಂದರೆ ಏನು ಚೇಂಜ್ ಆಗೋದು ಅವಶ್ಯಕತೆ ಇಲ್ಲ. ಯಾವಾಗ ಗೊತ್ತಾ? ವೆನ್ ದ ಮೈಂಡ್ ಬಿಕಮ್ಸ್ ನೋ ಮೈಂಡ್. ಮನಸ್ಸಿನಲ್ಲಿ ಚೇಂಜಸ್ ಆಗ್ತಾ ಇದೆ, ಆ ಮನಸ್ಸು ಹೋಗಿ ಅಮನಸ್ಸಾದಾಗ. ವೆನ್ ಯು ರೀಚ್ ದಟ್ ನೋ ಮೈಂಡ್ ಸ್ಟೇಟ್, ಅಲ್ಲಿ ಬರೀ ಪ್ರೇಮ ಇದೆ.
ಇನ್ನೇನೂ ಇಲ್ಲ. ಆ ಪ್ರೇಮ ಅನ್ನೋದು ಭಗವತ್ ಪ್ರೇಮ ಇದುವರೆಗೆ ಮಾತಾಡಿದ್ನಲ್ಲ ಅದು ಎಲ್ಲಿದೆ? ಚೇಂಜ್ ಆಗೋ ಮನಸ್ಸಿನಲ್ಲಿಲ್ಲ. ಇವತ್ತು ನೀನು ಒಬ್ಬರನ್ನ ದ್ವೇಷಿಸಿ ನಾಳೆ ಪ್ರೀತಿಸೋದು, ಪುನಃ ಇನ್ನೊಂದು ಕಾರಣಕ್ಕೆ ದ್ವೇಷಿಸೋದು, ಅದಲ್ಲ. ಆ ರೀತಿ ಬದಲಾವಣೆಗಳು ಅಲ್ಲ. ನಿಜವಾದ ಪ್ರೇಮ ಎಲ್ಲಿದೆ ಅಂದರೆ ಅಲ್ಲಿ ಬದಲಾವಣೆ ಆಗದೇ ಇಲ್ಲ. ಆ ಪ್ರೇಮಕ್ಕೆ ಹೊಟ್ಟೋದ್ರೆ ದ್ವೇಷದ ಕಣವೂ ಇಲ್ಲ, ಕಿಂಚಿತ್ತೂ ದ್ವೇಷ ಬರಲ್ಲ ಯಾರ ಬಗ್ಗೆನೂ. ಅದನ್ನು ನಮ್ಮೊಳಗೆ ಇದೆ. ಅದು ಎಲ್ಲಿದೆ? ಬಿಯಾಂಡ್ ಕಾನ್ಷಿಯಸ್ನೆಸ್ ಇದೆ. ಅದಿಲ್ಲಿ ಬಿಯಾಂಡ್ ಬಿಯಾಂಡ್ ಮೈಂಡ್. ಆ ಬಿಯಾಂಡ್ ಮೈಂಡ್ ಅಂತ ಏನು ಹೇಳಿದೆ? ನೋ ಮೈಂಡ್ ಅಂತ ಹೇಳಿದೆ. ಮನಸ್ಸಿನ ಎಲ್ಲ ಸ್ತರಗಳನ್ನು ಮೀರಿದಾಗ, ಆ ಮನಸ್ಸಿನ ದಾಟಿದ ತಕ್ಷಣ ಇಟ್ ಈಸ್ ಬಿಯಾಂಡ್ ದಿಸ್ ಮೈಂಡ್, ಬಿಯಾಂಡ್ ಯುವರ್ ಎಮೋಷನ್. ಮೈಂಡ್ ಅಂದರೆ ಬಿಯಾಂಡ್ ಯುವರ್ ಥಾಟ್ಸ್, ಬಿಯಾಂಡ್ ಆಲ್ ಯುವರ್ ಲಾಜಿಕ್. ನೀವು ಹೊಟ್ಟೋದ ತಕ್ಷಣ ದಟ್ ಈಸ್ ಪ್ಯೂರ್ ಲವ್, ದೇರ್ ಇಸ್ ಓನ್ಲಿ ಲವ್. ಅಲ್ಲಿಂದ ಪರಮಾತ್ಮ ಕೇಳ್ಕೊತಾನೆ, ಅಲ್ಲಿಂದ ಕೆಲಸ ಮಾಡು. ಅದು ಕರ್ಮಯೋಗ. ಲವ್ ಇನ್ ಆಕ್ಷನ್, ದಟ್ ಈಸ್ ಕರ್ಮಯೋಗ. ಕರ್ಮಯೋಗ ಅಂತ ಮಾಡೋದು ಯಾವಾಗ ನನಗೆ ತಲುಪತ್ತೆ ಅಂದರೆ ನನ್ನ ಪ್ರೇರಣೆಯಿಂದಲೇ ಆದರೆ ಮಾತ್ರ ನೀನು ಪುನಃ ಅದು ನಾನು ತಗೊಳಕ್ಕೆ ಸಾಧ್ಯ. ನೀನು ಅಹಂಕಾರದಲ್ಲಿ ಮುಟ್ಟಿದ್ರೆ ಅದು ಮೈಲಿಗೆ ಆಗುತ್ತೆ, ಅದು ಕರ್ಮ ಆಗುತ್ತೆ. ಪುನಃ ಅದನ್ನು ನೀನು ತೀರ್ಸಕ್ಕೆ ಬರಬೇಕಾಗತ್ತೆ. ನೀನು ಆ ಪ್ರೇಮದಿಂದ ಮಾಡು ಅಂತ ಹೇಳಿದ್ರೆ ಈ ಪ್ರೇಮ ನಾನು ಹೇಳ್ತಾ ಇರೋದು, ಲವ್ ಇನ್ ಆಕ್ಷನ್, ಪರಿಪೂರ್ಣ ಸತ್ವ ಅದು. ನೋಡಿ, ಎಲ್ಲ ಮನಸ್ಸಿನಲ್ಲಿ ಎಲ್ಲ ದಿಕ್ಕುಗಳು ಇರೋದು ಮನಸ್ಸಿನಲ್ಲಿ. ಅದೇ ಡೈರೆಕ್ಷನ್ಸ್ ಎಲ್ಲ ಇರೋದು ಮನಸ್ಸಿನಲ್ಲಿ. ಅದಕ್ಕೆ ನಿಜವಾದ ಗುರು ದಿಕ್ಕು ನೋಡು ಅಂತ ಹೇಳತಾನೇ ಇಲ್ಲ. ದಿಕ್ಕು ನೋಡು ಅಂತ ಹೇಳ, ಈ ದಿಕ್ಕಲ್ಲಿ ಹೋಗು ಆ ದಿಕ್ಕಲ್ಲಿ ಅಂತ ಹೇಳ್ತಾ ಇಲ್ಲ. ಜಸ್ಟ್ ಲುಕ್ ಅವೇ ಫ್ರಮ್ ಆಲ್ ದಿ ಡೈರೆಕ್ಷನ್ ಅನ್ನೋದು ಭಗವದ್ಗೀತೆ. ಲುಕ್ ಅವೇ ಫ್ರಮ್ ಆಲ್ ದಿ ಡೈರೆಕ್ಷನ್, ಬಿಕಾಸ್ ಆಲ್ ದಿ ಡೈರೆಕ್ಷನ್ಸ್ ಆರ್ ಇನ್ ದಿ ಮೈಂಡ್. ಯಾರು ಆ ಮನಸ್ಸನ್ನು ಮೀರಿಬಿಡ್ತಾರೆ ಅವರಿಗೆ ದಿಕ್ಕೇ ಇಲ್ಲ. ಅವ್ರು ಇದ್ದ ಕಡೆ ವಾಸ್ತು, ಅವ್ರು ಎಲ್ಲಿರ್ತಾರೋ ಅದೇ ಸೆಂಟರ್, ಅವ್ರು ಎಲ್ಲಿರ್ತಾರೋ ಅದೇ ಕೇಂದ್ರ ಬಿಂದು, ಅವ್ರು ಎಲ್ಲಿರ್ತಾರೋ ಅದೇ ವಾಸ್ತು, ಅಲ್ಲಿ ಅದೇನೇ ದೇವರ ಸ್ಥಳ, ಅದೇ ದೇವಸ್ಥಾನ. ಯಾಕೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ, ಯಾಕೆ ನಮ್ಮ ಜೀವನದಲ್ಲಿ ಅದು ಬರಬಾರ್ದು? ಬರಲೇಬೇಕು. ನಾನು ಎಲ್ಲಿರ್ತೀನೋ ಆ ದೇವಸ್ಥಾನ ಆಗಬೇಕಾದ್ರೆ ಪರಿಪೂರ್ಣವಾದ ಪ್ರೇಮ ಉಗಮವಾಗುವ ಆ ಕೇಂದ್ರದಲ್ಲಿ ಬದುಕು ಬಿಟ್ಟರೆ ನಿನಗೆ ದಿಕ್ಕಿಲ್ಲ. ನಿನಗೆ ಯಾವ ದೇಶವೂ ಇಲ್ಲ, ಕಾಲವೂ ಇಲ್ಲ, ದಿಕ್ಕೂ ಇಲ್ಲ, ದೆಸೆನೂ ಇಲ್ಲ, ಏನೂ ಇಲ್ಲ. ಯು ಆರ್ ಎವ್ರಿಥಿಂಗ್. ಆ ಸ್ಥಿತಿನಲ್ಲಿ ಜಸ್ಟ್ ಲುಕ್ ಅವೇ ಫ್ರಮ್ ಆಲ್ ದಿ ಡೈರೆಕ್ಷನ್. ಇಲ್ಲಿ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ ಇಲ್ಲ ಸಾಧನೆಗೆ. ಯು ಕ್ಯಾನ್ ಗೋ ಬಿಯಾಂಡ್ ಮೈಂಡ್ ಅಷ್ಟೇ. ಮನಸ್ಸನ್ನು ಮೀರಿ ಹೋದಾಗ ಅಲ್ಲಿ ಯಾವ ದಿಕ್ಕೂ ಇಲ್ಲ, ಎಲ್ಲ ದಿಕ್ಕುಗಳು ಇರೋದು ಮನಸ್ಸಿನಲ್ಲಿ. ಈಗ ನಮ್ಮ ಹೋಮ್ವರ್ಕಲ್ಲಿ ಏನು ನೋಡೋಣ? ಆತ್ಮಾಷ್ಟಕ ಹೇಳ್ಕೋಬೋದು, ಅಥವಾ ಅಹಂ ಬ್ರಹ್ಮಾಸ್ಮಿ ಸೋಹಂ ಶಿವೋಹಂ ಮಂತ್ರ ತಗೊಂಡು ಜಪ ಮಾಡ್ಬೋದು. ನಿಮ್ಮ ಹೋಮ್ವರ್ಕಲ್ಲಿ ಶಿವೋಹಂ ಶಿವೋಹಂ, ನಾನು ಶಿವ ನಾನು ಶಿವ ಅಂದರೆ ಏನರ್ಥ? ನನಗೆ ದಿಕ್ಕಲ್ಲ, ದಿಕ್ಕಿಲ್ಲ, ದಿಕ್ಕಿಲ್ಲ, ನನಗೆ ಯಾವ ದಿಕ್ಕೂ ಇಲ್ಲ, ಎಲ್ಲ ಕಡೆ ಆವರಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಎಷ್ಟೋ ಜನ ಜ್ಞಾನಿಗಳು ಈ ಸ್ಥಿತಿನಲ್ಲಿರೋರು ಸಿಗ್ತಾರೆ, ಅವರ ಸ್ವರೂಪನ ಅರ್ಥ ಮಾಡಿಕೊಳ್ಳೋರು ಸಿಗಲ್ಲ. ಎಷ್ಟೋ ಜನ ಜ್ಞಾನಿಗಳು ಈ ಸ್ಥಿತಿನಲ್ಲಿ ಇದ್ದಾರೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ವಿರಳ. ಆ ಜನ ಕಮ್ಮಿ. ನಾವು ಒಳಗೆ ಹೋಗೋವರೆಗೂ, ನಾವು ಪರ್ಫೆಕ್ಟ್ ಆಗೋವರೆಗೂ ಅವ್ರು ಅರ್ಥ ಆಗೋದಿಲ್ಲ. ಎಷ್ಟೋ ಸತಿ ನಾನು ಹೇಳ್ತೀನಿ, ಡೋಂಟ್ ಅಂಡರ್ಸ್ಟ್ಯಾಂಡ್ ಅಮ್ಮ, ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ, ಇಫ್ ಯು ವಾಂಟ್ ಟು ನೋ ಮೀ ಜಸ್ಟ್ ಕಮ್ ಅಂಡ್ ಬಿ ವಿತ್ ಮೀ. ಇಷ್ಟೇ ಹೇಳೋದು. ಏನೂ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲ ಅನರ್ಥ ಆಗುತ್ತೆ, ಅಪರ್ಥ ಆಗುತ್ತೆ. ಅರ್ಥ ಮಾಡ್ಕೊಳಕ್ಕೆ ಹೋಗಲೇಬೇಡಿ, ಸುಮ್ಮನೆ ಇರಿ. ಒಂದು 10 ನಿಮಿಷ ಇರಿ, ಅರ್ಧ ಗಂಟೆ ಇರಿ, ಒಂದು ದಿನ ಇರಿ ಅಮ್ಮನ ಜೊತೆ. ಆವಾಗ ನಿಮಗೇನೋ ಒಂದು ಅನುಭವ ಆಗುತ್ತಲ್ಲ, ಅದು ಅಮ್ಮ. ಹಾಗೆ ಅದು ಬಹಳ ವಿರಳ, ತಿಳ್ಕೊಳ್ಳೋದು ಬಹಳ ಕಷ್ಟ ಇದೆ. ಹೀಗೆ ನಾಳೆಯಿಂದ ನಿಮ್ಮ ನಾಳೆವರೆಗೂ ನಿಮ್ಮ ಹೋಮ್ವರ್ಕ್ ಏನಂದರೆ, ನಿಮ್ಮ ಇರುವಿಕೆಯಿಂದ ಜನಗಳನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬುದ್ಧಿಯನ್ನು ಉಪಯೋಗಿಸದೆ, ವೆರ್ ಎವರ್ ಯು ಗೋ ಫೀಲ್ ಯುವರ್ ಓನ್ ಪ್ರೆಸೆನ್ಸ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಅದರ್ಸ್ ಅಂತ. ನೀವೆಲ್ಲಿ ಹೋಗ್ತೀರಾ, ಎಲ್ಲಿರ್ತೀರಾ, ಯಾರ ಜೊತೆ ಇರ್ತೀರಾ, ನಿಮ್ಮ ಇರುವಿಕೆಯನ್ನು ಅನುಭವಿಸಿ. ನಿಮ್ಮ ಒಳಗಿನ ಇರುವಿಕೆ ಏನು ಹೇಳಿದೆ? ಶಿವ, ಬ್ರಹ್ಮ, ಸತ್ವ, ಪ್ಯೂರಿಟಿ, ಲವ್, ದೇವರು, ಕೃಷ್ಣ, ಇದು ನಿಮ್ಮ ನಿಜವಾದ ಸ್ವರೂಪ. ಆ ಒಂದ್ಸತಿ ಒಂದು ಕ್ಷಣ ಕಣ್ಮುಚ್ಕೊಂಡು ಶಿವೋಹಂ ಶಿವ ಅನ್ಕೊಳ್ಳಿ, ಒಂದು ಕ್ಷಣ ಕಣ್ಮುಚ್ಕೊಂಡು ಬ್ರಹ್ಮಾಸ್ಮಿ, ಒಂದು ಕ್ಷಣ ನಿಮ್ಮ ಒಳಗಡೆ ಫೀಲ್ ಮಾಡಿ. ಏನು ಹೇಳದೇ ಇದ್ರೂ ಪರವಾಗಿಲ್ಲ, ಜಸ್ಟ್ ಫೀಲ್ ಯುವರ್ ಓನ್ ಪ್ರೆಸೆನ್ಸ್ ಆ್ಯಂಡ್ ಬಿ ವಿತ್ ದೆಮ್. ಏನು ಅನುಭವ ಆಗುತ್ತೆ ನಾಳೆ ಬಂದು ಮುಂದುವರ್ಸೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ಒಂದು ಪುಟ್ಟ ವಿರಾಮದ ನಂತರ ತತಾಸ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಂಬು ಕಂದರನ ಪ್ರಿಯೆ ಕದಂಬ ಬನವಾಸಿಯೇ ಓಂಕಾರ ನಾದ ಸ್ವರೂಪಿಣಿಯೇ ಕಿಂಕರಳನು ಪೊರೆ ಶಂಕರಿಯೇ ದೇವಿ ದಯಾಮಯ್ಯೇ ಅಮ್ಮ ಕರುಣಾ ಸಾಗರಿಯೇ ಇವೆಲ್ಲವೂ ಆ ಜಗಜ್ಜನಿನೇ ಆಗಿರುವಂತಹ ಲಲಿತಾಂಬಿಕೆಯ ಒಂದು ಹೆಸರುಗಳೇ. ಆ ದೇವಿಯನ್ನು ಹಾಡಿ ಕೊಂಡಾಡ್ತಿರುವಂತಹ ವಿಧವೆ ಅಂದಮೇಲೆ ಆ ದೇವಿಯ ಆವಿರ್ಭಾವವಾಗುವಂಥ ಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಬನ್ನಿ, ಆ ದೇವಿಯ ಆವಿರ್ಭಾವ ಹೇಗಾಯಿತು ಅನ್ನೋದನ್ನು ಗುರುಗಳು ಇಂದಿನ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು ಆಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಹಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಿನ್ನೆಯ ಸಂಚಿಕೆಯಲ್ಲಿ ಭಂಡಾಸುರನ ಅಟ್ಟಹಾಸ ಹೆಚ್ಚಾಗಿದೆ. ದೇವಾನು ದೇವತೆಗಳೆಲ್ಲರೂ ಸೇರಿ ಯಾಗವನ್ನು ಮಾಡಿ ಆ ಲಲಿತಾಂಬಿಕೆಯ ಒಂದು ಅನುಗ್ರಹವನ್ನು ಕೇಳ್ತಾ ಇದ್ದಾರೆ. ಮುಂದೆ ಏನಾಯಿತು ಗುರುಗಳು? ಸುವರ್ಣ ಭಾರತೀಯರೇ, ಚಿನ್ನದ ನಾಡಿನ ಕನ್ನಡಿಗರೇ, ನೀವು ಪ್ರಾರಂಭ ಮಾಡುತ್ತಾ ಪ್ರಾರ್ಥನೆ ಮಾಡಿದೆ, ಬಹಳ ಸೊಗಸಾಗಿ ಪ್ರಾರ್ಥನೆ ಮಾಡಿದೆ. ದೇವತೆಗಳು ಹಾಗೇನೆ, ಅವರಿಗೆ ಯಾವಾಗಲಾದರೂ ಸಮಸ್ಯೆ ಬಂದಾಗ ದೇವಿಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇನ ಶಬ್ದಿತ, ಯಾ ದೇವಿ ಸರ್ವಭೂತೇಶು ಚೇತನೇತ್ಯಭಿಧೀಯತೆ, ಯಾ ದೇವಿ ಸರ್ವಭೂತೇಶು ನಿದ್ರಾರೂಪೇಣ ಸಂಸ್ಥಿತ, ಮಾಯಾರೂಪೇಣ ಸಂಸ್ಥಿತ, ಮಾತೃರೂಪೇಣ ಸಂಸ್ಥಿತ, ಭ್ರಮಾರೂಪೇಣ ಸಂಸ್ಥಿತ, ನಮಸ್ತಸ್ಯೇ 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 ನಮೋ ನಮಃ. ಈ ರೀತಿಯ ಪ್ರಾರ್ಥನೆ ಮಾಡುವುದರೊಳಗೇ ಒಂದು ವಿಶೇಷವಾಗಿರತಕ್ಕಂಥ ಅಸ್ಮಿತೆಯನ್ನು, ಅಸ್ತಿತ್ವವನ್ನು, ಶ್ರೀಲಲಿತೆಯ ಸಾನ್ನಿಧ್ಯವನ್ನು ಇಟ್ಟಿದ್ದಾರೆ. ಆ ಪ್ರಾರಂಭದ ಒಂದೆರಡು ಮಾತುಗಳನ್ನು ನೋಡುವ, ಆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿ, ಯಾರಮ್ಮ ನೀನು ಅಂದರೆ ನಮಸ್ತಸ್ಮೈ 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 ನಮೋ ನಮಃ. ಯಾರಿಗೆ ನಾವು ಈ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ? ಯಾ ದೇವಿ ಸರ್ವಭೂತೇಶು ವಿಷ್ಣುಮಾಯೇನ ಶಬ್ದಿತ, ಯಾವ ತಾಯಿ ವಿಷ್ಣುಮಾಯೆಯಾಗಿ ಎಲ್ಲರಲ್ಲಿಯೂ ಇರುತ್ತಾಳೆಯೋ ಆಕೆಯ ನಮಸ್ಕಾರವನ್ನು ಮಾಡ್ತಾ ಇದ್ದೆ. ಏನಾಗಂದ್ರೆ ಅರ್ಥ, ನಾನು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿರಬಹುದು, ಮರ್ತೋಗಿದೆ ನನಗೆ. ವಿಷ್ಣು ಅಂದರೆ ಅರ್ಥ ಏನು? ವಿಷ್ಣು ಅಂದರೆ ವಿಶತಿ ಇತಿ ವಿಷ್ಣು ಅಂತ. ವಿಶತಿ ಅಂದರೆ ಪ್ರವೇಶ ಮಾಡೋದು, ಪ್ರವೇಶತಿ ವಿಶತಿ. ಈ ನಾವು ಬದುಕಿದ್ದೇವೆ ಅಂದರೆ ಇದಕ್ಕೆ ಎರಡು ಪ್ರಧಾನವಾದ ಕಾರಣಗಳಿವೆ. ಒಂದು, ನಾನು ಬದುಕಿರುವುದು ವ್ಯಕ್ತವಾಗುವುದು ಈ ದೇಹದ ಮೂಲಕ. ಈ ದೇಹವೇ ಇಲ್ಲದೆ ಬರೀ ಪ್ರಾಣವಿದ್ದರೆ ಪ್ರಯೋಜನ ಇಲ್ಲ. ಆ ಪ್ರಾಣ, ಆ ಆತ್ಮ, ಅದು ಮಾತಾಡಬೇಕು ಅಂದರೆ ಈ ದೇಹ ಬೇಕು, ದೇಹದಲ್ಲಿ ಬಾಯಿ ಬೇಕು. ಆ ಪ್ರಾಣ ಮನಸ್ಸಿನ ಮೂಲಕ ನೋಡಬೇಕು ಅಂದ್ರೆ ಒಂದು ಕಣ್ಣು ಬೇಕು, ಅದಕ್ಕೊಂದು ದೇಹ ಬೇಕು. ಅಂದರೆ ನಾವು ಬದುಕಿದ್ದೇವೆ ಅಂದರೆ ಮೊದಲನೇ ಭಾಗ ದೇಹ. ಈ ದೇಹದ ಒಳಗೆ ಆ ಪ್ರಾಣ ಪ್ರವೇಶ ಮಾಡುವುದು, ವಿಶತಿ ಪ್ರವೇಶಿಸುವುದು. ಯಾವುದು ನಮ್ಮ ದೇಹದ ಒಳಗೆ ಪ್ರವೇಶಿಸುತ್ತೆ ಅಂದರೆ ವಿಷ್ಣು ಮಾಯೇನ ಶಬ್ದಿತ. ಯಾವುದನ್ನು ನಾವು ವಿಷ್ಣು ಮಾಯೆ ಅಂತ ಕರೀತಾ ಇದ್ದೇವೋ ಆ ವಿಷ್ಣು ಮಾಯೆಯಾಗಿರತಕ್ಕಂಥ ಎಲವು ದೇವಿ, ಯಾ ದೇವಿ ಸರ್ವಭೂತೇಶು ಚೇತನೇತ್ಯಭಿಧೀಯತೆ. ಎಲವು ದೇವಿ ಯಾರ ದೇಹಗಳಲ್ಲಿ ಏನು ಚೈತನ್ಯ ಸ್ವರೂಪಿಣಿಯಾಗಿರುತ್ತೀಯೋ, ಮುಂಕಾಗಿ ಪೆದ್ದಾಗಿ ಏನೂ ಇಲ್ಲದೆ ಇರತಕ್ಕಂಥವನನ್ನು ಸಮಾಜ ಪುರಸ್ಕರಿಸಲ್ಲ. ಮುಂಕ ಅಂತಾರೆ, ಅಯ್ಯೋ ಪೆದ್ದಣ್ಣ ಕಾಂತಿಯೇ ಇಲ್ಲ, ಅದೇ ಅವನು ಪ್ರಜ್ವಲಿಸ್ತಾ ಇದ್ದರೆ, ಕಾಂತಿ ಇದ್ದರೆ, ತೇಜಸ್ಸಿದ್ದರೆ, ಓಹೋ ನೋಡೋ ಹೇಗಿದ್ದಾನೆ. ಆ ಕಾಂತಿ, ಆ ತೇಜಸ್ಸು ಅನ್ನೋದು ಚೈತನ್ಯ, ನಮ್ಮಲ್ಲಿರ್ತಕ್ಕಂಥ ಚೈತನ್ಯ, ಅದು ಎಲ್ಲರಲ್ಲಿಯೂ ಇರತಕ್ಕಂಥ ಚೈತನ್ಯ ಅದು ಯಾವುದು? ಯಾ ದೇವಿ ಸರ್ವಭೂತೇಶು ಚೇತನೇತ್ಯಭಿಧೀಯತೆ. ಯಾವುದನ್ನು ನಾವು ಚೈತನ್ಯ ಅಂತ ಕರೀತಾ ಇದ್ದೇವೋ ಅದಕ್ಕೆ ಮೂಲ ಶಕ್ತಿಯಾಗಿರತಕ್ಕಂಥ ದೇವಿ ನಮಸ್ತಸ್ಮೈ 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 ನಮೋ ನಮಃ. ಹಾಗೆ ಆ ದೇವತೆಗಳು ಕೊಂಡಾಡ್ತಾರೆ, ಯಾ ದೇವಿ ಸರ್ವಭೂತೇಶು ನಿದ್ರಾರೂಪೇಣ ಸಂಸ್ಥಿತ, ಮಾತೃರೂಪೇ, ಯಾರಲ್ಲಿ ನೀನು ನಿದ್ದೆಯಾಗಿದ್ದೀಯೋ. ನಿದ್ದೆ ಎನ್ನತಕ್ಕಂಥದ್ದು ಬಹಳ ಪ್ರಧಾನವಾದಂಥ ವರ ನಮಗೆ ದೈವ ಕೊಟ್ಟಿರೋದು.
ಇಂದ್ರಿಯಗಳೆಲ್ಲ ಬಳಲಿ ಹೋಗಿಬಿಟ್ಟರೆ ಮತ್ತೆ ಉತ್ತೇಜನ ತೆಗೆದುಕೊಂಡು ಒಂದಷ್ಟು ಕೆಲಸ ಮಾಡಬೇಕು ಅಂದರೆ ವಿಶ್ರಾಂತಿ ಬೇಕು. ವಿಶ್ರಾಂತಿ ಬೇಕು ಅಂದರೆ ನಿದ್ದೆ ಮಾಡಬೇಕು. ನಿದ್ದೆ ಯಾವುದು? ಅದು ದೈವಿ ಕೊಟ್ಟಿದ್ದೇ, ಬೇಕು ಅಂದ ನಿದ್ದೆ ಮಾಡಲಿಕ್ಕಾಗಲ್ಲ. ಮತ್ತು ವಿಶೇಷ ಏನು ಅಂದರೆ ಆ ದೈವಿ ಶಕ್ತಿ ಹೇಗಿರುತ್ತೆ ಅಂದರೆ ನಿದ್ದೆ ಮಾಡುವಾಗ ನಾವೇನು ಮಾಡ್ತೀವಿ, ಕಣ್ಣು ಮುಚ್ಚಿಕೊಳ್ಳಿ. ಕಣ್ಣು ಮುಚ್ಚಿಕೊಂಡಿದ್ದು ಮತ್ತೆ ತೆಗಿಬೇಕಲ್ರಿ, ಯಾರಿಗೆ ಗೊತ್ತು ತೆಗೀತೋ ಇಲ್ಲೋ? ಮುಚ್ಚಿದ ಕಣ್ಣು ತೆಗೆಯಬೇಕಿದ್ದರೆ, ಬಿಟ್ಟ ಉಸಿರನ್ನು ಮತ್ತೆ ತೆಗೆದುಕೊಳ್ಳಬೇಕಿದ್ದರೆ, ಕುಳಿತವನು ಏಳಬೇಕಿದ್ದರೆ, ಎದ್ದವನು ಮಲಗಬೇಕಿದ್ದರೆ, ಮಲಗಬೇಕಿದ್ದವನು ಮತ್ತೆ ಜಾಗೃತನಾಗಿ ಲೋಕವ್ಯವಹಾರದಲ್ಲಿ ವರ್ತಿಸಬೇಕಿದ್ದರೆ ಆ ಶಕ್ತಿ ಬೇಕಾಗಿ. ಮಾತಾಡೋಕೊಂದು ಶಕ್ತಿ, ನೋಡೋಕೊಂದು ಶಕ್ತಿ, ಎಲ್ಲವೂ ಶಕ್ತಿಯೇ. ಆ ಶಕ್ತಿ ಯಾವುದಯ್ಯ? ಯಾ ದೇವಿ ಸರ್ವಭೂತೇಶು, ಅಮ್ಮ ನೀನು ನಮಸ್ಕಾರ ಮಾಡ್ತಾ ಇದ್ದೀವಿ. ಹೀಗೆ ದೇವತೆಗಳೆಲ್ಲ ಅಂಬಾ, ಅಂಬಾ ಅಂದರೆ ತಾಯಿ, ಅಂಬಿಕೆ, ಆ ತಾಯಿಯನ್ನು ನಮಸ್ಕರಿಸಿ ತಮ್ಮ ಯಾಗವನ್ನು ಆರಂಭ ಮಾಡಿದ್ದಾರೆ. ಮತ್ತೆ ಮತ್ತೆ ದಾಖಲೆ ಮಾಡ್ಕೋಬೇಕು, ಅಥವಾ ಇದ್ರ ಬಗ್ಗೆ ನಿಮಗೊಂದು ಖಚಿತವಾದ ಅರ್ಥ ಗೊತ್ತಿರಬೇಕು. ಈ ದೇವತೆಗಳ ಪ್ರತಿಮೆಗಳಿರುತ್ತಲ್ಲ, ಅದೇ ದೇವರೇನ್ರಿ, ಏನು ದೇವರು ಹೀಗೆ ಇರ್ತಾನ ಅನ್ನತಕ್ಕಂಥ ಆಕ್ಷೇಪಣೆಗಳು. ಏನು ದೇವ್ರು ಹೆಣ್ಣಾಗಿರ್ತಾನೋ, ಗಂಡಾಗಿರ್ತಾನೋ, ಏನು ಕೋತಿ ಇದ್ದಾಗಿರ್ತಾನೋ, ಕರಡಿ ಇದ್ದಾಗಿರ್ತಾನೋ, ಆಮೆ ಇದ್ದಾಗಿರ್ತಾನ, ಏನು ಕೂರ್ಮ ಅವತಾರ, ಮತ್ಸ್ಯ ಅವತಾರ ಅಂತೆಲ್ಲ ಹೇಳ್ತಿರಲ್ಲ, ದೇವರು ಹೇಗಿದ್ದಾರೆ ನಮಗೆ ಗೊತ್ತಿಲ್ಲಪ್ಪ, ದೇವರನ್ನು ನಾವು ಕಂಡಿಲ್ಲರಿ. ಆದ್ದರಿಂದ ನಮಗೆ ಅತ್ಯಂತ ಸುಪರಿಚಿತವಾದ್ದು ಯಾವುದು? ನಾನು ಹುಟ್ಟಿದಾಗಲಿಂದ ನೋಡ್ತಾ ಇರತಕ್ಕಂಥದ್ದು ನನ್ನಂತಹ ಉಳಿದ ಆಕಾರಗಳನ್ನು. ಹೀಗಾಗಿ ನನಗೆ ಕಾಣದ ದೈವವನ್ನು ನನಗೆ ಕಂಡ ಆಕಾರದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೀಗಾಗಿ ದೇವತೆಗಳು ಅಂಬಿಕೆಯನ್ನು ಪ್ರಾರ್ಥನೆ ಮಾಡಲಿ, ಹನುಮಂತನನ್ನು ನಾವು ಪ್ರಾರ್ಥನೆ ಮಾಡಲಿ, ರಾಮರನ್ನು ಪ್ರಾರ್ಥನೆ ಮಾಡಲಿ, ಕೃಷ್ಣನನ್ನು ಪ್ರಾರ್ಥನೆ ಮಾಡಲಿ, ಅದಕ್ಕೆ ಯಾವುದೋ ಒಂದು ರೂಪವನ್ನು ಕೊಟ್ಟಿದ್ದೇವೆ ನಾವು, ಮನುಷ್ಯನ ರೂಪವನ್ನೇ ಕೊಟ್ಟಿದ್ದೆ. ಅಥವಾ ನಮ್ಮ ಅತ್ಯಂತ ಹತ್ತಿರವಾಗಿರತಕ್ಕಂಥ ನಮ್ಮ ಹಿಂದಿನ ಸ್ಥಿತಿಯಾಗಿದ್ದಂಥ ವಾನರ ರೂಪವನ್ನು ಹನುಮಂತನಿಗೆ ಕೊಟ್ಟಿದ್ದೆ. ದೇವ್ರ ಹಾಗಿರ್ತಾನೋ ಅನ್ನೋದಲ್ಲ, ದೇವ್ರ ಹಾಗಿರಬೇಕು ಅಂತ ನಾವು ಅಂದ್ಕೊಳ್ತೀವಿ. ದೇವ್ರು ಹೇಗಿದ್ರೆ ಚೆನ್ನ ಅಂದರೆ ಅರ್ಥ ಏನು? ದೈವ ಅನ್ನತಕ್ಕಂಥದ್ದು ಆಕಾರ ಸಹಿತವಾಗಿ ನಾವು ನಮಗೆ ಪ್ರಿಯವಾಗುವಂತೆ ಕಲ್ಪಿಸಿಕೊಂಡಿದ್ದೇವೆ. ಆದರೆ ನೆನಪಿಟ್ಕೊಳ್ಬೇಕು, ಹನುಮಂತ ನಮಗೆ ಗೊತ್ತಿರತಕ್ಕಂಥ ವಾನರನಂತೆ ಕಂಡರೂ ವಾನರ ಅಲ್ಲ. ನೂರು ಯೋಜನದ ಸಮುದ್ರವನ್ನು ದಾಟೋದಕ್ಕೆ ಯಾವ ವಾನರಂಗಾಗತ್ರಿ? ಅಥವಾ ವೇದಗಳನ್ನೆಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವನ್ನೆಲ್ಲ ಹೇಳತಕ್ಕಂಥ ಶಕ್ತಿ ಯಾವ ಕೋತಿಗಾಗುತ್ತೆ? ಹಾಗಲ್ಲ, ವಾನರ ರೂಪದಲ್ಲಿ ಇರತಕ್ಕಂತಹ ದೈವಿ ಶಕ್ತಿ ಕೃಷ್ಣ. ಮನುಷ್ಯ ಇದ್ದಾಗಿದ್ದಾನಪ್ಪ, ಕಪ್ಪು ಕಪ್ಪಿಗಿದ್ದಾನೆ ಅಲ್ಲ, ಪರ್ವತವನ್ನು ಎತ್ಬಿಟ್ಟಾಕಂಡ್ರಿ ಕಿರಿಬೆರಳಿನಲ್ಲಿ, ನಿಮಗೆ ತಗಾಗತ್ತೇನ್ರಿ? ಆದ್ದರಿಂದ ಮನುಷ್ಯ ರೂಪವನ್ನು ಧರಿಸಿರತಕ್ಕದ್ದೇ ಆದರೆ ಅಮಾನುಷವಾದ, ಅತಿಮಾನುಷವಾದ, ಮಹಾನ್ ಶಕ್ತಿ ವಿಜೃಂಭಿತವಾಗಿರತಕ್ಕಂತಹ ದೈವಿ ಶಕ್ತಿ ಹೇಗೂ ಇರಲಿ. ಅಂತೂ ಆಕಾರಗಳನ್ನು ಇಟ್ಟುಕೊಂಡು ಪೂಜೆ ಮಾಡತಕ್ಕಂಥ ಬಹಿರ್ಯಾಗ ಅಂತ ನಾನಾಗಲೇ ಹೇಳ್ತಾ ಇದ್ದೀನಲ್ಲ, ಅದರ ಮೂಲ ಅರ್ಥ ಏನಪ್ಪ ಅಂದರೆ ಹೀಗೆ ನಾವು ದೈವವನ್ನು ನಮಗೆ ಪ್ರಿಯವಾಗಿರತಕ್ಕಂಥ ಆಕಾರಗಳಲ್ಲಿ ಪೂಜೆ ಮಾಡ್ತೀವಿ. ಮುಂದಿನ ಕಥಾಭಾಗದಲ್ಲಿ ಏನಾಗುತ್ತೆ? ಋಷಿಮುನಿಗಳು ಮಾಡುತ್ತಿರುವಂತಹ ಈ ಯಾಗಕ್ಕೆ ಆ ಲಲಿತಾಂಬಿಕೆಯ ಒಂದು ಆಶೀರ್ವಾದ ಸಿಗುತ್ತೋ ಇಲ್ವೋ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಯೋಣ, ಒಂದು ಪುಟ್ಟ ವಿರಾಮದ ನಂತರ. ನೀವು ನೋಡ್ತಾ ಇದ್ದೀರ ಸುವರ್ಣ. ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಎಲ್ಲರೂ ಸೇರಿ ಯಾಗವನ್ನ ಮಾಡ್ತಿದ್ದಾರೆ, ದೇವಿಯನ್ನು ಒಲಿಸಿಕೊಳ್ಳುವಂತಹ ಪ್ರಯತ್ನ ಪಡ್ತಿದ್ದಾರೆ. ಇನ್ನು ಹೇಗೆಲ್ಲ ದೇವಿಯನ್ನ ವರ್ಣಿಸ್ತಿದ್ದಾರೆ? ಇಷ್ಟು ಹೊತ್ತು ವರ್ಣನೆ ಮಾಡಿದ್ದು ಬಹಿರ್ಯಾಗ, ಅಲ್ಲಿ ಯಜ್ಞಕುಂಡವನ್ನು ಸ್ಥಾಪನೆ ಮಾಡತಕ್ಕಂಥದ್ದು, ಅಲ್ಲಿ ಆಹುತಿಯನ್ನು ಕೊಡತಕ್ಕಂಥದ್ದು, ಹವಿರ ಪ್ರದಾನ ಮಾಡತಕ್ಕಂಥದ್ದು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅಂತರ್ಯಾಗದ ಬಗ್ಗೆಯೂ ಮಾತಾಡ್ತಾ ಇದ್ದೇನೆ. ಅಂತರ್ಯಾಗ ಎರಡು ಅಂತ ಹಿಂದೆ ಹೇಳಿದ್ದೇನೆ. ಒಂದು ಇನ್ನೇನು ಮುಂದಿನ ಸಂಚಿಕೆಯಲ್ಲೋ, ಅದರ ಮುಂದಿನ ಸಂಚಿಕೆಯಲ್ಲೋ ಉದ್ಭವವಾಗತಕ್ಕಂಥ ಶ್ರೀಚಕ್ರ, ಆ ಶ್ರೀಚಕ್ರವನ್ನು ಪೂಜೆ ಮಾಡತಕ್ಕದ್ದು ಒಂದು. ಇನ್ನೊಂದು ಲಲಿತಾದೇವಿಗೆ ಸಂಬಂಧಪಟ್ಟಿರತಕ್ಕಂತಹ ಮಂತ್ರವನ್ನು ನಮ್ಮಲ್ಲಿ ಆವಾಹನೆ ಮಾಡಿಕೊಂಡು, ಅಂದರೆ ಅಂಗನ್ಯಾಸ ಕರನ್ಯಾಸ ಅಂತ ಕರಿತೀವಿ ಅದನ್ನು, ಅಂದರೆ ಅರ್ಥ ಕರನ್ಯಾಸ ಅಂದರೆ ಒಂದೊಂದು ಬೀಜಾಕ್ಷರವನ್ನು ಒಂದೊಂದು ಬೆರಳಿನಲ್ಲಿ ಆವಾಹನೆ ಮಾಡುವುದು, ಅಲ್ಲಿ ಬಂಧಿಸುವುದು. ಅಂಗನ್ಯಾಸ ಹೃದಯದಲ್ಲಿ ಒಂದು ಅಕ್ಷರವನ್ನು, ಶಿರಸ್ಸಿನಲ್ಲಿ ಒಂದು ಅಕ್ಷರವನ್ನು, ಶಿಖೆಯಲ್ಲಿ ಒಂದು ಅಕ್ಷರವನ್ನು ಬಂಧಿಸತಕ್ಕದ್ದು, ದಿಗ್ಬಂಧನ ಮಾಡತಕ್ಕದ್ದು.
ಅಂದ್ರೆ ಆ ರೀತಿಯಾಗಿ ನಮ್ಮ ದೇಹದಲ್ಲಿ ದಿಗ್ಬಂಧನವನ್ನು ಮಾಡಿ ಆಮೇಲೆ ಆ ಮಂತ್ರವನ್ನು ಜಪ ಮಾಡ್ತಕ್ಕ 108 ಸಲವೋ 1008 ಸಲವೋ 10008 ಸಲವೋ ಎಷ್ಟು ಸಲ ಸಾಧ್ಯ ಇದ್ದರೆ ಅಷ್ಟು ಸಲ ವ್ಯಕ್ತಿ ಮಾಡ್ತಕ್ಕಂತ ಜಪ ಹೇಳ್ತಾರೆ ಕೆಲವು ತಂತ್ರಗಳಲ್ಲಿ ನೀವು ಬಯಸಿದ ಫಲವನ್ನು ದೇವಿ ಕರುಣಿಸಬೇಕಿದ್ದರೆ ಮಾಡ್ರಿ ಒಂದು 32 ಲಕ್ಷ ಸಲ ಅಂತ ಹೇಳ್ತಾರೆ ಆಯ್ತು ಅಬ್ಬಬ್ಬಾ ಅಂತೀರಿ ಒಂದು 12 ಲಕ್ಷ ಸಲ ಆದರೂ ಮಾಡಿ ಅಂತ ಹೇಳ್ತಾರೆ 32 ಲಕ್ಷ ಬಾರಿ ನೀವು ಈ ಜಪವನ್ನು ಮಾಡಿ ಮುಗಿಸಿಬಿಟ್ಟರೆ ದೇವಿ ಪ್ರತ್ಯಕ್ಷಳಾಗಿಬಿಡ್ತಾಳೆ ಅಂತ ಹೇಳ್ತಾರೆ ದೇವಿ ಭಾಗವತದಲ್ಲಿ ಶ್ರೀರಾಮ ಸೀತಾ ವಿರಹದಿಂದ ನೊಂದು ಆ ಪ್ರಸ್ರವಣಗಿರಿಯಲ್ಲಿ ಒದ್ದಾಡ್ತಾ ಇದ್ದಾಗ ನಾರದ ಮಹರ್ಷಿಗಳು ಬಂದು ಉಪದೇಶ ಕೊಡ್ತಾರೆ ನೋಡಯ್ಯ ಆಶ್ವಯುಜ ಮಾಸ ಬರ್ತಾ ಇದೆ ನೀನು ಆರಂಭ ಮಾಡು ಈ ಮಂತ್ರವನ್ನು ಅಂತ ಇಷ್ಟು ಲಕ್ಷ ಸಲ ಆತ ಜಪ ಮಾಡಿದ್ನು ಅದಕ್ಕೆ ವ್ರತದ ವಿಧಾನಗಳಿದೆ ಅದಿರಲಿ ಅಷ್ಟಮಿ ದಿವಸ ದುರ್ಗಾ ಪ್ರತ್ಯಕ್ಷಳಾದಳು ಇತ್ಯಾದಿ ಇತ್ಯಾದಿ ವರ್ಣನೆ ಬರುತ್ತೆ ದೇವಿ ಭಾಗವತದಲ್ಲಿ ಶ್ರೀರಾಮರು ಸೀತಾ ವಿರಹದಲ್ಲಿ ಕಂಗೆಟ್ಟು ಒದ್ದಾಡ್ತಾ ಇದ್ದಾಗ ನಾರದ ಮಹರ್ಷಿಗಳು ಬಂದು ಈ ಕ್ರಮವನ್ನು ಹೇಳ್ತಾರೆ ಅವರು ಲಲಿತಾದೇವಿಯನ್ನು ಹೇಗೆ ಪೂಜೆ ಮಾಡಬೇಕು ಆಕೆ ಹೇಗೆ ಬರಕೊಡ್ತಾಳೆ ಇತ್ಯಾದಿ ಇತ್ಯಾದಿ ಶ್ರೀಮದ್ ರಾಮಾಯಣದಲ್ಲ ದೇವಿ ಭಾಗವತದಲ್ಲಿ ಆಮೇಲೆ ರಾಮಾಯಣದಲ್ಲಿ ಹುಡುಕಿಲ್ವಲ್ಲಪ್ಪ ಅನ್ಬಾರ್ದು ಅವರು ಏನು ಹೇಳ್ತಾರೆ ಅಂದರೆ ನೋಡಪ್ಪ ಹೀಗೆ ಉಪವಾಸ ವ್ರತ ಮಾಡಬೇಕು ಇಷ್ಟು ದಿವಸ ಮಾಡಬೇಕು ಈ ರೀತಿ ಮಂತ್ರ ಜಪ ಮಾಡಬೇಕು 32 ಲಕ್ಷ ಬಾರಿ ಜಪ ಮಾಡಿಬಿಟ್ಟರೆ ದೇವಿ ಪ್ರತ್ಯಕ್ಷ ಆಗಿಬಿಡ್ತಾಳೆ ದುರ್ಗಾಷ್ಟಮಿ ದಿವಸ ಕಾಣಿಸೇ ಬಿಡ್ತಾಳೆ ಯಾಕೆ ನೀವು ದುರ್ಗೆ ಏನು ನೋಡಬೇಕು 32 ಲಕ್ಷ ಜಪ ಮಾಡಿ ಅಯ್ಯೋ ಅದೆಲ್ಲ ಭಾಳ ಕಷ್ಟ ಅನ್ರಿ ಬೇಡ್ರಿ ನಾವೇನೋ ಒಂದು ಕೆಲಸ ಹಿಡಿದಿದ್ದೇವೆ ಆ ಕೆಲಸ ಪೂರ್ತಿಯಾಗಬೇಕು ಹಾಗಾದ್ರೆ ಕನಿಷ್ಠ 12 ಲಕ್ಷ ಸಲವಾದರೂ ಮಾಡಬೇಕು ನೀವು ಸುಮ್ಮನೆ ದೇವರ ಅನುಗ್ರಹ ಆಗಿಬಿಡಬೇಕು ಅಂದ್ರೆ ಆಗೋದಿಲ್ಲ ಅದಕ್ಕೆ ನೀವು ಕಷ್ಟಪಡಬೇಕು ಸ್ವಲ್ಪ ನಾವು ಈ 10ನೇ ತರಗತಿ ಉತ್ತೀರ್ಣರಾಗ್ತೀವಲ್ಲ 10ನೇ ತರಗತಿ ಉತ್ತೀರ್ಣರಾಗಿದ್ದೇವೆ ಅಂತ ಒಂದು ಪ್ರಶಸ್ತಿ ಪತ್ರ ಬರುತ್ತಲ್ಲ ಅದನ್ನು ಜವಾನ್ ಕೆಲಸವೂ ಸಿಗಲ್ಲ ಆದರೆ ಜವಾನನ ಕೆಲಸವೂ ಸಿಗದ ಆ ಪ್ರಶಸ್ತಿ ಪತ್ರಕ್ಕೆ ಎಷ್ಟು ವರ್ಷ ತಪಸ್ಸು ಮಾಡ್ತೀವಿ 10 ವರ್ಷ ತಪಸ್ಸು ಮಾಡ್ತೀವಿ ದೇವಿನ ಉಳಿಸ್ಬೇಕು ಒಂದು 5-6 ವರ್ಷ ತಪಸ್ಸು ಮಾಡಿ ಮಾಡೋದಿಲ್ಲ ತಕ್ಷಣ ದೇವಿ ವರ ಕೊಟ್ಬಿಡ್ಬೇಕು ಅಂತಂದ್ರೆ ಇಂದ್ರಾದಿ ದೇವತೆಗಳು ತಪಸ್ಸು ಮಾಡ್ತಾ ಇದ್ದಾರೆ ಯಜ್ಞವನ್ನು ಮಾಡ್ತಾ ಇದ್ದಾರೆ ಹಾಗೆ ಮಾಡುವಾಗ ಈ ಅಂತರ್ಯಾಗ ಅಂದರೆ ಅಂಗನ್ಯಾಸಕನ್ಯಾಸಗಳ ಮೂಲಕ ದೈವಿ ಮಂತ್ರವನ್ನು ಬೀಜಾಕ್ಷರಗಳನ್ನು ನಮ್ಮಲ್ಲಿ ಬಂಧಿಸಿ ಅಂದರೆ ಆಯಾ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ದಿಗ್ಬಂಧನ ಮಾಡಿ ಜಪವನ್ನು ಮಾಡತಕ್ಕದ್ದು ಕ್ರಮ ಹಾಗೆ ಈ ರೀತಿಯಾಗಿ ದಿಗ್ಬಂಧನವನ್ನು ಮಾಡಿ ಲಲಿತಾ ಸಹಸ್ರನಾಮವನ್ನು ಓದತಕ್ಕಂಥದ್ದು ಒಂದು ಕ್ರಮ ಅದನ್ನು ನೆನಪಿಟ್ಟುಕೊಳ್ಬೇಕು ಬಹಿರಿಯಾಗಿ ಮಾಡ್ತೀರಾ ಅಂತರ್ಯಾಗಿ ಮಾಡ್ತೀರಾ ಅಂತರ್ಯಾಗದಲ್ಲಿ ಯಂತ್ರೋದ್ಧಾರ ಮಾಡ್ತೀರಾ ಮಂತ್ರೋದ್ಧಾರ ಮಾಡ್ತೀರಾ ನೀವು ಏನು ಮಾಡಬೇಕಾಗಿದ್ದರೂ ಬೀಜಾಕ್ಷರ ಸಹಿತವಾಗಿರತಕ್ಕಂತಹ ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಬೇಕು ಅಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಮಾಲಾ ಮಂತ್ರಸ್ಯ ವಶಿನ್ಯಾದಿ ವಾಗ್ದೇವತಾ ಋಷಯಃ ಪ್ರತಿಯೊಂದು ಮಂತ್ರವನ್ನು ಒಬ್ಬ ಮಂತ್ರ ಋಷಿ ದರ್ಶನ ಮಾಡಬೇಕು ದರ್ಶನ ಮಾಡತಕ್ಕಂಥದ್ದು ಅಂದರೆ ಬರೆಯತಕ್ಕದ್ದಲ್ಲ ಋಷಿ ಋಷಿ ಅಂದರೆ ಅರ್ಥ ಏನಯ್ಯ ಅಂದರೆ ಅತೀಂದ್ರಿಯತ್ವ ಪರಮೇಶ್ವರಾನುಗ್ರಹೇಣ ಪ್ರಥಮತೋ ದರ್ಶನಾತ್ ಋಷಿತ್ವ ಋಗ್ವೇದಕ್ಕೆ ಮೊಟ್ಟ ಮೊದಲನೇ ಬಾರಿ ಭಾಷ್ಯವನ್ನು ಬರೆದಂತಹ ಶ್ರೀ ಸಾಯಣಾಚಾರ್ಯರು ಋಷಿ ಅಂದರೆ ಅರ್ಥ ಏನು ಅಂತ ಹೇಳ್ತಾರೆ ಅರ್ಥ ಏನು ಅಂದರೆ ಅತೀಂದ್ರಿಯತ್ವ ನಾನು ಯೋಚನೆ ಮಾಡಿ ಓ ಹಾಗಿರ್ಬೋದು ಹೀಗಿರ್ಬೋದು ಅಂತ ಹೇಳಿ ಬರೆದು ಹೊಡೆದಾಕಿ ಅಲ್ಲ ಪರಮೇಶ್ವರಾನುಗ್ರಹೇಣ ತನ್ನಿಂದ ತಾನೇ ಹೊರಹೊಮ್ಮಬೇಕು ಬರೆಯೋಕ್ಕೆ ಶುರು ಮಾಡಿ ಕವಿಗಳಾದವರು ಕುಮಾರವ್ಯಾಸ ಇತ್ಯಾದಿಗಳು ಆದರೆ ಋಷಿ ಹಾಗಲ್ಲ ಪ್ರಥಮತೋ ದರ್ಶನ ಕಣ್ಣು ಬಿಟ್ಟು ನೋಡ್ತಾ ಇದ್ದರೆ ಶೂನ್ಯದಲ್ಲಿ ಅಕ್ಷರಗಳು ಪ್ರಾದುರ್ಭಾವವಾಗಿಬಿಟ್ಟು ಮಂತ್ರಗಳು ಕಂಡುಬಿಡುತ್ತೆ ಋಗ್ವೇದದಲ್ಲಿ ಇರತಕ್ಕಂತಹ 10,552 ಋಚೆಗಳು ಅಂದರೆ ಮಂತ್ರಗಳು ಆ ರೀತಿ ಋಷಿಗಳು ದರ್ಶನ ಮಾಡಿದ್ದು ಅದನ್ನೇ ದರ್ಶನ ಅಂತ ಕರೀತಾರೆ ಅವರೆಲ್ಲ ದಾರ್ಶನಿಕರು ಹಾಗೆ ಲಲಿತಾ ಸಹಸ್ರನಾಮವನ್ನು ಕಂಡಂತಹ ಋಷಿಯ ವಶಿನ್ಯಾದಿ ದೇವತೆಗಳು ವಶಿನ್ಯಾದಿ ಋಷಿಗಳು ಆ ಶ್ರೀಚಕ್ರದಲ್ಲಿ ಆ 9 ಚಕ್ರಗಳಲ್ಲಿ ಆ ವಶಿನ್ಯಾದಿ ದೇವತೆಗಳು ಎಲ್ಲಿರ್ತಾರೆ ಅದೆಲ್ಲ ನಾನು ನಿಧಾನವಾಗಿ ವರ್ಣನೆ ಮಾಡ್ತೀನಿ ಸದ್ಯಕ್ಕೆ ನಾವು ಆರಂಭ ಮಾಡ್ತಾ ಇದ್ದೇವೆ ಅಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಮಾಲಾ ಮಂತ್ರಸ್ಯ ವಶಿನ್ಯಾದಿ ವಾಗ್ದೇವತಾ ಋಷಯಃ ಅನುಷ್ಟುಪ್ ಛಂದಃ ಪ್ರತಿಯೊಂದು ಮಂತ್ರಕ್ಕೂ ಯಾವುದೋ ಒಂದು ಛಂದಸ್ಸಿರುತ್ತೆ ತತ್ಸವಿತುರುವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್
ಯಾವ ಛಂದಸ್ಸು ಗಾಯತ್ರಿ ಛಂದಸ್ಸು ಅಂದ್ರೆ ಗಾಯತ್ರಿ ಜಗತಿ ತ್ರಿಷ್ಟು ಬೇಕಾದಷ್ಟು ಛಂದಸ್ಸುಗಳು ಅದರೊಳಗೆ ಈ ಛಂದಸ್ಸು ಯಾವುದು ಅನುಷ್ಟುಪ್ ಛಂದ ಶ್ರೀಮದ್ ವಾಗ್ಭವಕೂಟೇತಿ ಬೀಜಂ ಮಧ್ಯಕೂಟೇತಿ ಶಕ್ತಿ ಶಕ್ತಿಕೂಟೇತಿ ಕೀಲಕಂ ಇತಿ ಶ್ರೀ ಲಲಿತಾ ತ್ರಿಪುರ ಸುಂದರಿ ದ್ವಾರಾ ಫಲ ಸಿದ್ಧಿ ಪ್ರಾಪ್ತಿ ದ್ವಾರಾ ಲಲಿತ್ಯಾದಿ ಪಂಚಪೂಜಾಂ ಕುರ್ಯಾತ್ ಅಂದರೆ ವಶಿನ್ಯಾದಿ ವಾಗ್ದೇವತೆಗಳು ಆ ಲಲಿತಾ ತ್ರಿಪುರ ಸುಂದರಿಯನ್ನು ಫಲಸಿದ್ಧ್ಯರ್ಥವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಲಲಿತ್ಯಾದಿ ಪಂಚಪೂಜಾಂ ಐದು ವಿಧವಾಗಿರತಕ್ಕಂತಹ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಅಂಗನ್ಯಾಸಕರನ್ಯಾಸ ಅಂದೆ ಈ ಐದು ಬೆರಳುಗಳು ಹಾಗೂ ಇಲ್ಲಿಂದ ಇಲ್ಲಿಯ ತನಕ ಇಲ್ಲಿ ಮಾಡತಕ್ಕಂಥದ್ದು ಕರನ್ಯಾಸ ಓಂ ಐಂ ಹೃದಯಾಯ ನಮಃ ಓಂ ಕ್ಲೀಂ ಶಿರಸೇ ಸ್ವಾಹ ಓಂ ಸೌಃ ಶಿಖಾ ಏವ ಷಟ್ ಓಂ ಐಂ ಕವಚಾಯ ಹುಂ ಓಂ ಕ್ಲೀಂ ನೇತ್ರತ್ರಯಾಯ ವೌ ಷಟ್ ಓಂ ಸೌಃ ಅಸ್ತ್ರಾಯ ಪಟ್ ಇತಿ ದಿಗ್ಬಂಧ ಅಂದರೆ ಈ ರೀತಿಯಾಗಿ ಬೀಜಾಕ್ಷರಗಳನ್ನು ಸ್ಥಾಪನೆ ಮಾಡಿದ ಮೇಲೆ ಈ ಬಲ ತೋರು ಬೆರಳನ್ನು ಎಡ ತೋರು ಬೆರಳುಗಳನ್ನು ಸೇರಿಸಿ ಇತಿ ದಿಗ್ಬಂಧ ದಿಗ್ಬಂಧನ ಮಾಡ್ತಾ ಇದ್ದೆ ದಿಗ್ಬಂಧನ ಮಾಡಿ ಒಂದು ಧ್ಯಾನ ಶ್ಲೋಕವನ್ನು ಹೇಳಬೇಕು ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿ ಸ್ಫುರತ್ತಾರ ನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನ ವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರತ್ನಚರಣಾಂ ಧ್ಯಾಯೇತ್ ಪರಮಂಬಿಕಾಂ ಓಂ ಭೂರ್ಭುವಃ ಸ್ವರೋಂ ಇತಿ ದಿಗ್ಬಂಧಃ ಅಂತ ಹೇಳಿ ಈಗ ಬಿಟ್ಟು ಜಪವನ್ನು ಶುರು ಮಾಡಿದೆ ರಾಮಕೃಷ್ಣಾಶ್ರಮದಲ್ಲಿ ಲಲಿತಾ ಸಹಸ್ರನಾಮದ್ದು ಒಂದು ಪುಸ್ತಕ ಬರೆದಿದ್ದಾರೆ ಆ ಪ್ರಾರಂಭದಲ್ಲಿ ಈ ಧ್ಯಾನ ಶ್ಲೋಕ ಇತ್ಯಾದಿಗಳನ್ನೆಲ್ಲ ಬರೆದಿದ್ದಾರೆ ಆಸಕ್ತರಾಗಿರತಕ್ಕಂಥವರು ಅದನ್ನು ನೋಡಿ ಇದನ್ನು ಸಕ್ರಮವಾಗಿ ಆರಂಭ ಮಾಡತಕ್ಕಂಥದ್ದು ಧ್ಯಾನ ಮಾಡಿದಾಗ ಏನಯ್ಯ ವಶಿನ್ಯಾದಿ ದೇವತೆಗಳೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ಸಿಂಧೂರಾರುಣ ವಿಗ್ರಹ ಅಮ್ಮ ಅಂಬಿಕೆ ನಿನ್ನ ದೇಹದ ವರ್ಣ ಯಾವುದು ಅಂದರೆ ಸಿಂಧೂರ ಈ ವರ್ಣ ಕೆಂಪಲ್ಲ ಬಹಳ ಜನ ಅದನ್ನು ಕೆಂಪು ಅಂತ ತಪ್ಪಾಗಿ ಹೇಳ್ತಾರೆ ಅರುಣವರ್ಣ ಅಂತ ಸಿಂಧೂರ ಆರುಣ ವಿಗ್ರಹ ವಿಗ್ರಹ ನಿನ್ನ ವಿಗ್ರಹ ಹೇಗಿದೆ ಅಂದರೆ ಅರುಣವರ್ಣ ಅಂದರೆ ಸೂರ್ಯೋದಯಕ್ಕೆ ಮುನ್ನ ಬರತಕ್ಕಂಥ ಅರುಣ ಛಾಯೆ ಅಂದರೆ ಕೆಂಪಿಗೆ ಸ್ವಲ್ಪ ಬಿಳುಪನ್ನು ಮಿಶ್ರ ಮಾಡಿ ತಯಾರಾಗತಕ್ಕಂಥದ್ದು ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ನಿನಗೆ ಮೂರು ಕಣ್ಣಿದೆ ತ್ರಿನಯನಾಂ ಮಾಣಿಕ್ಯ ಮೌಳಿ ಸ್ಫುರ ತಾರಾನಾಯಕ ಶೇಖರ ಮಾಣಿಕ್ಯ ಮೌಳಿ ನವರತ್ನಗಳಿಂದ ತುಂಬಿರತಕ್ಕಂತಹ ಕಿರೀಟದಲ್ಲಿ ಚಂದ್ರನನ್ನು ಧರಿಸಿದ್ದೀಯ ಆಪೀನ ವಕ್ಷೋರುಹ ಜೀವಿಗಳಿಗೆಲ್ಲ ಅಮೃತ ಧಾರೆಯನ್ನು ಮಾಡತಕ್ಕಂಥ ಉನ್ನತವಾದ ವಕ್ಷಸ್ಥಲವನ್ನು ನೀನು ಹೊಂದಿದ್ದೀಯೇ ಅಂಬಿಕೆ ನೀನು ನನಗೆ ರಕ್ಷಣೆ ಕೊಡಮ್ಮ ಅಂತ ಪ್ರಾರ್ಥನೆ ಮಾಡಿದಂತಹ ವಶಿನ್ಯಾದಿ ವಾಗ್ದೇವತಾ ಋಷಿಗಳು ಇದೀಗ ಲಲಿತಾ ಸಹಸ್ರನಾಮವನ್ನು ಆರಂಭ ಮಾಡಲಿದ್ದಾರೆ ಆ ಲಲಿತಾ ಸಹಸ್ರನಾಮವನ್ನು ಆರಂಭ ಮಾಡಿದ ಮೇಲೆ ಮಾಡತಕ್ಕಂಥದ್ದು ಅದರ ಅರ್ಥ ಇತ್ಯಾದಿಗಳನ್ನೆಲ್ಲ ವಿವರಣೆ ನಾನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ ಹಾಗೆ ಕೊಡುವುದಕ್ಕಿಂತ ಮುಂಚೆ ಈ ಇಂದ್ರಾದಿ ದೇವತೆಗಳು ಯಜ್ಞ ಮಾಡ್ತಾ ಇದ್ದಾರಲ್ಲ ಅವರಿಗೆ ಏನಾಯಿತು ಅನ್ನತಕ್ಕಂಥದ್ದನ್ನು ಗಮನಿಸಬೇಕಾಗಿದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಬಹಳ ಒಂದು ಪ್ರಮುಖವಾದ ಘಟ್ಟದಲ್ಲಿ ಬಂದು ನಾವು ನಿಂತಿದ್ದೇವೆ ಇನ್ನು ಆ ಲಲಿತಾಂಬಿಕೆಯ ಒಂದು ಆಗಮನ ಭೂಮಿ ಮೇಲೆ ಯಾವ ರೀತಿ ಆಯಿತು ಯಾವ ರೀತಿಯಲ್ಲಿ ಲಲಿತಾ ಸಹಸ್ರನಾಮದ ಬೋಧನೆ ನಮ್ಮೆಲ್ಲರಿಗೂ ಆಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಗುರುಗಳು ತಿಳಿಸ್ಕೊಡ್ತಾರೆ ಗುರುಗಳೇ ಇಲ್ಲಿಯವರೆಗೂ ಈ ಎಲ್ಲ ಮಾಹಿತಿಗಾಗಿ ಬಹಳ ಧನ್ಯವಾದಗಳು ವೀಕ್ಷಕರಿಗೆ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ ವಿರಾಮದ ನಂತರ ತತಾಸ್ತು ಕಾರ್ಯಕ್ರಮ ಮುಂದುವರಿಯುತ್ತೆ ನೀವು ನೋಡ್ತಾ ಇದ್ದೀರಾ ಸುವರ್ಣ ಪುಟ್ಟ ವಿರಾಮದ ನಂತರ ತಥಾಸ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮನೆ ಮದ್ದು
ಮದ್ದುಗಳನ್ನು ತಿಳಿಸ್ಕೊಡುವಂತಹ ಅನುವಂಶೀಯ ಆಯುರ್ವೇದ ಪಂಡಿತೆ ಆಗಿರುವಂತಹ ಶ್ರೀಮತಿ ಗೌರಿಯಮ್ಮನವರು ನಮ್ಮೊಂದಿಗಿದ್ದಾರೆ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ. ಹೇಳಿ, ಇವತ್ತು ಯಾವ ಒಂದು ವಿಚಾರದ ಬಗ್ಗೆ ನೀವು ನಮ್ಮೊಂದಿಗೆ ಚರ್ಚೆಯನ್ನು ನಡೆಸ್ತೀರಿ, ಯಾವ ವಿಷಯಗಳನ್ನು ನಾವು ನಿಮ್ಮಿಂದ ತಿಳ್ಕೊತಾ ಇದ್ದೀವಿ? ನೋಡಿ, ನಾಳೆ ದಿವಸ ಗೌರಿ ಹಬ್ಬ ಬರ್ತಾ ಇದೆ. ಗೌರಿ ಹಬ್ಬಕ್ಕೆ ಎಲ್ಲರೂ ಕೂಡ ಬಹಳ ಸಂಭ್ರಮವಾಗಿ ಎಲ್ಲರೂ ತಯಾರಿಯನ್ನು ನಡೆಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಸ್ತ್ರೀಯರಿಗೆ ಬಹಳ ವಿಶೇಷವಾಗಿ ಗೌರಿ ಹಬ್ಬ ಅಂತಂದರೆ 15 ದಿವಸದಿಂದನೇ ಅವರ ತಯಾರಿಕೆ ಆಗಲೇ ಶುರುವಾಗಿರುತ್ತೆ. ಆದರೆ ಈ ಹಬ್ಬಗಳಿಗೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲಕ್ಕೂ ಕೂಡ ಮೂಲ ಕಾರಣವಾದಂತಹ ಒಂದು ದ್ರವ್ಯ ಯಾವುದು ಅಂದರೆ ಅದು ಅರಿಶಿನ. ಈ ನಾಳೆ ನೀವು ಗೌರಿ ಹಬ್ಬ ಮಾಡಬೇಕಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮೊಟ್ಟ ಮೊದಲು ಮಾಡುವಂತಹ ಕೆಲಸ ಯಾವುದು ಅಂದರೆ ಈ ಅರಿಶಿನದಲ್ಲಿಯೇ ನಾವು ಗೌರಮ್ಮನ್ನು ತಯಾರು ಮಾಡಿಕೊಳ್ತೀವಿ. ನಾವು ಏನೇ ಒಂದು ಅಲಂಕಾರದ ಒಂದು ಗೌರಮ್ಮನ್ನು ಅಥವಾ ಮಣ್ಣಿನ ಒಂದು ಗೌರಮ್ಮನ್ನು ಹೊರಗಡೆಯಿಂದ ನಾವು ಮಾರುಕಟ್ಟೆಯಿಂದ ತಂದರೂ ಕೂಡ ಅದು ಪೂಜೆಗೆ ಶ್ರೇಷ್ಠವಾಗೋದಿಲ್ಲ. ಶ್ರೇಷ್ಠವಾಗುವಂಥದ್ದು ಯಾವುದು ಅಂದರೆ ಈ ಅರಿಶಿನದಲ್ಲಿ ನಾವು ಮಾಡುವಂತಹ ಈ ಒಂದು ಗೌರಿ. ಇದನ್ನೇ ನಾವು ವಿಶೇಷವಾಗಿ ಪೂಜೆಯನ್ನು ಕೂಡ ಮಾಡುವಂಥದ್ದು. ನೋಡಿ, ಯಾವುದೇ ಶುಭ ಸಮಾರಂಭಗಳಿರಲಿ, ಯಾವುದೇ ಹಬ್ಬ ಹರಿದಿನಗಳಿರಲಿ, ಈ ಅರಿಶಿನ ಒಂದು ಬೇಕೇ ಬೇಕು. ಇದು ಒಂದು ಒಳ್ಳೆಯ ಒಂದು ಮಂಗಳ ದ್ರವ್ಯ ಅಂತ ಹೇಳಿ ನಮ್ಮ ಪೂರ್ವಿಕರು ನಮಗೆ ಇದನ್ನು ಅಭ್ಯಾಸ ಮಾಡಿಸಿದ್ದಾರೆ. ಹಾಗಾದರೆ ಈ ಅರಿಶಿನದಲ್ಲಿ ಏನೇನೆಲ್ಲ ಅಂತಹ ಮಹತ್ವದ ಒಂದು ಗುಣ ಇರಬಹುದು ಅನ್ನೋದು ನಮಗೆ ಗೊತ್ತಾಗತ್ತೆ. ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ನೀವು ಮೊಟ್ಟ ಮೊದಲಿಗೆ ತಟ್ಟೆಯಲ್ಲಿ ಮೊದಲು ಇಡುವಂಥದ್ದು ಅರಿಶಿನ. ಅಂದರೆ ಅದರ ಮಹತ್ವ, ಒಳ್ಳೆಯ ಅಗ್ರಸ್ಥಾನವನ್ನು ನಾವು ಈ ಅರಿಶಿನಕ್ಕೆ ಕೊಟ್ಟಿದ್ದೀವಿ. ಯಾವಾಗಲೂ ಕೂಡ ನಾವು ಯಾವುದನ್ನು ವಿಶೇಷವಾಗಿ ಅದಕ್ಕೆ ಮಾನ್ಯತೆಯನ್ನು ಕೊಡ್ತೀವಿ, ಅದರಿಂದ ನಮಗೆ ಹೆಚ್ಚಿನ ಒಂದು ಪ್ರಯೋಜನ ಇದ್ದೇ ಇರುತ್ತೆ. ಹಾಗಾಗಿಯೇ ಈ ಅರಿಶಿನದ ಕೊಂಬು ನಾವು ಹಬ್ಬ ಹರಿದಿನಗಳಲ್ಲಿ ಎಲ್ಲದಕ್ಕೂ ಕೂಡ ಮೊಟ್ಟ ಮೊದಲಿಗೆ ನಾವು ಅದನ್ನು ಉಪಯೋಗ ಮಾಡಲಿಕ್ಕೋಸ್ಕರ ಅಂತಲೇ ಮೊದಲು ನಾವು ತಂದಿಟ್ಕೊಳ್ತೀವಿ. ಈ ಒಂದು ಸೌಭಾಗ್ಯದ ಸಂಕೇತವಾಗಿರತಕ್ಕಂತಹ ಈ ಅರಿಶಿನದಲ್ಲಿ ಏನೇನೆಲ್ಲ ಮಹತ್ವ ಇದೆ ಅಂತ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಸುಮ್ಮನೆ ಬಳಕೆ ಮಾಡಿದ್ರೆ ಸಾಲದು, ಅದರ ಪ್ರಯೋಜನವನ್ನು ಕೂಡ ನಾವು ತಿಳ್ಕೋಬೇಕಾಗತ್ತೆ. ಸ್ತ್ರೀಣಾಂ ಭೂಷಣಾಂ ಮತ ಅಂತ ಹೇಳಿ ಹೇಳ್ತಾರೆ. ಅಂದರೆ ಸ್ತ್ರೀಯರಿಗೆ ಅರಿಶಿನವೇ ಭೂಷಣ ಅಂತ. ಅಂದರೆ ಅಲ್ಲಿಗೆ ಅದು ಎಷ್ಟು ಮಹತ್ವದ್ದು ಅಂತ ನಮಗೆ ಗೊತ್ತಾಗತ್ತೆ. ಇದರಲ್ಲಿ ಔಷಧೀಯ ಗುಣಗಳು ಏನೇನಿದೆ, ಇದು ಯಾವ್ಯಾವ ರೀತಿಯಲ್ಲಿ ನಮಗೆ ಉಪಯೋಗ ಆಗುತ್ತೆ ಅಂದರೆ, ಇದು ಜೀರ್ಣಕಾರಕವಾಗಿದೆ, ವಾತಹರವಾಗಿದೆ, ವಿಷಹರವಾಗಿದೆ, ಕ್ರಿಮಿನಾಶಕವಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಈ ಅರಿಶಿನವನ್ನು ನಾವು ಪ್ರತಿನಿತ್ಯದಲ್ಲಿ ಆಹಾರದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಬಳಕೆಯನ್ನು ಮಾಡ್ಕೊಳ್ತಾನೆ ಬಂದಿದ್ದೀವಿ. ಯಾಕೆ ನಮಗೆ ಆಹಾರದಲ್ಲಿ ಬಳಕೆಗೆ ಇದನ್ನು ನಮಗೆ ಅಭ್ಯಾಸ ಮಾಡಿಸಿದರೆ ನಮ್ಮ ಪೂರ್ವಿಕರು ಅಂತ ಹೇಳಿದ್ರೆ, ಆಹಾರದ ಬಳಕೆಯಲ್ಲಿ ನಮಗೇ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಸಾಕಷ್ಟು ಕ್ರಿಮಿಗಳು ಅಥವಾ ವಿಷವಸ್ತುಗಳು ಶರೀರವನ್ನು ಸೇರಿರುತ್ತೆ. ಅದನ್ನೆಲ್ಲನೂ ಕೂಡ ಆಗಿಂದಾಗೆ ಹರಣ ಮಾಡುವಂತಹ ಒಂದು ಕೆಲಸವನ್ನು ಈ ಅರಿಶಿನ ಮಾಡುತ್ತೆ. ಹಾಗಾಗಿ ನಾವು ಪ್ರತಿಯೊಂದು ನೋಡಿ, ಅರಿಶಿನವನ್ನು ನಾವು ಆಹಾರದಲ್ಲಿ ಬಳಸೋದ್ರಿಂದ ಅದರ ಮಾಧುರ್ಯತೆ ಹೆಚ್ಚಾಗುತ್ತೆ, ಅದು ಒಳ್ಳೆಯ ಒಂದು ಸುವಾಸನೆಯನ್ನು ಕೊಡುತ್ತೆ, ಅದರ ಜೊತೆಗೆ ಒಳ್ಳೆಯ ಬಣ್ಣವನ್ನು ಕೂಡ ಕೊಡುತ್ತೆ. ನೋಡಿದಾಗಲೇ ಅದನ್ನು ತಿನ್ನಬೇಕು ಅಂತ ಒಂದು ಆಸೆ ಉಂಟಾಗೋ ರೀತಿಯಲ್ಲಿ ಒಳ್ಳೆಯ ಒಂದು ಬಣ್ಣವನ್ನು ಕೂಡ ಕೊಡುತ್ತೆ. ಈ ಬರೀ ಬಣ್ಣ ಕೊಡುತ್ತೆ ಅಥವಾ ಸುವಾಸನೆ ಕೊಡುತ್ತೆ ಅನ್ನೋದು ಮುಖ್ಯವಾಗೋದಿಲ್ಲ. ಆದರೆ ಅದರಲ್ಲಿರ್ತಕ್ಕಂತಹ ಔಷಧೀಯ ಗುಣಗಳು ಏನೇನು, ಅದು ನಮಗೆ ಯಾವ್ಯಾವ ರೀತಿಯಲ್ಲಿ ಪ್ರಯೋಜನ ಆಗತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಮನೆಯಲ್ಲಿ ನಾವು ಬಳಸುವಂತಹ ಈ ಒಂದು ಅರಿಶಿನ ಅಂದ್ರೆ ಅಡುಗೆಗೂ ಕೂಡ ಪ್ರತಿನಿತ್ಯ ನಾವು ಅದನ್ನ ಬಳಸ್ತೀವಿ. ಯಾಕೆಂದ್ರೆ ಅದು ಅಂತ ಒಂದು ಔಷಧಿಯಾಗಿ ನಮ್ಮ ದೇಹದಲ್ಲಿ ಅದು ಕೆಲಸ ಮಾಡತ್ತೆ ಅಂತ ಹೇಳ್ತಾರಮ್ಮ. ಇನ್ನು ಯಾವ್ಯಾವ ರೀತಿಯಲ್ಲಿ ಅರಿಶಿನವನ್ನ ನಾವು ಬಳಸ್ತಾ ಹೋಗ್ಬೋದು, ಮುಖ್ಯವಾಗಿ ಅಡುಗೆಯಲ್ಲಿ ಯಾವ್ಯಾವ ಕ್ರಮದಲ್ಲಿ ನಾವು ಇದನ್ನ ಬಳಸಬೇಕಾಗತ್ತೆ? ನೋಡಿ, ಅಡುಗೆಯಲ್ಲಿ ನಾವು ಪ್ರತಿನಿತ್ಯದಲ್ಲಿ ಆಹಾರಕ್ಕೆ ನಾವು ಇದನ್ನ ಎಲ್ಲ ಅಡುಗೆಯಲ್ಲೂ, ಅದರಲ್ಲೂ ಕೂಡ ಈ ಖಾರಕ್ಕೆ ಸಂಬಂಧಪಟ್ಟಂತಹ ಅಡುಗೆ, ಸಿಹಿ ಪದಾರ್ಥವನ್ನು ಒಂದನ್ನು ಬಿಟ್ಟು ಬೇರೆ ಎಲ್ಲ ಅಡುಗೆಯಲ್ಲೂ ಕೂಡ ಅರಿಶಿನವನ್ನು ಬಳಸ್ತೀವಿ. ನಾನಾಗಲೇ ಹೇಳಿದಾಗೆ ಅರಿಶಿನವನ್ನು ಬಳಸೋದ್ರಿಂದ ಇದು ಜೀರ್ಣಕಾರಕವಾಗಿ ಕೆಲಸವನ್ನು ಮಾಡುತ್ತೆ. ಅಂದರೆ ತಿಂದಂತಹ ಆಹಾರ ಚೆನ್ನಾಗಿ ಜೀರ್ಣಿಸೋದು ಬಹಳ ಮುಖ್ಯ. ಹಾಗಾಗಿ ಜೀರ್ಣಕಾರಕವಾಗಿ ಕೆಲಸ ಮಾಡುತ್ತೆ, ಕ್ರಿಮಿನಾಶಕವಾಗಿ ಇದು ಕೆಲಸವನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ಇದು ಈ ಒಂದು ಅರಿಶಿನವನ್ನು ಸೇವನೆಯನ್ನು ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಕೊಬ್ಬಿನ ಅಂಶ ಸಾಧ್ಯವಾದಷ್ಟು ಅದು ಹೆಚ್ಚಾಗದೇ ಇರೋ ರೀತಿಯಲ್ಲಿ ಅದು ಸಹಾಯಕವಾಗಿ ಕೆಲಸ ಮಾಡುತ್ತೆ.
ಹಾಗಾಗಿ ನಾವು ಈ ಅರಿಶಿನವನ್ನು ಅಡುಗೆಯಲ್ಲಿ ಆಹಾರದ ಕ್ರಮದಲ್ಲಿ ಪ್ರತಿನಿತ್ಯದಲ್ಲಿ ಒಂದಲ್ಲ ಒಂದು ಅಡುಗೆಗೆ ಈ ಅರಿಶಿನದ ಬಳಕೆಯನ್ನು ಮಾಡೋದು ತುಂಬ ಒಳ್ಳೆಯದು. ಆದರೆ ಮಾತ್ರ ಒಂದೇ ಒಂದು ಎಚ್ಚರಿಕೆ, ಶುದ್ಧವಾದ ಅರಿಶಿನವನ್ನು ಮಾತ್ರ ಬಳಸಬೇಕು. ಇವಾಗ ಮಾರುಕಟ್ಟೆಯಲ್ಲಿ ನಮಗೆ ದೊರಕುವಂಥದ್ದು ಶುದ್ಧವಾದ ಅರಿಶಿನ ಸಿಕ್ಕೋದು ಬಹಳ ಕಷ್ಟ. ಹಾಗಾಗಿ ಅರಿಶಿನದ ಕೊಂಬನ್ನು ತಂದು ನಾವೇ ಕುಟ್ಟಿ ಪುಡಿ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗಿಲ್ಲ ಅಂದರೆ ನಮಗೆ ಸಂಪೂರ್ಣವಾಗಿ ನಂಬಿಕೆ ಇರುವಂತಹ ಸ್ಥಳದಲ್ಲಿ ಈ ಅರಿಶಿನವನ್ನು ನಾವು ತಂದು ಉಪಯೋಗ ಮಾಡುವಂಥದ್ದು ತುಂಬ ಒಳ್ಳೆಯದು. ಇನ್ನು ಈ ಒಂದು ಅರಿಶಿನ ಚರ್ಮವನ್ನು ಸಂರಕ್ಷಣೆ ಮಾಡುವಲ್ಲಿ ಬಹಳ ಒಳ್ಳೆಯ ಒಂದು ಉಪಕಾರವನ್ನು ಮನುಷ್ಯನಿಗೆ ಮಾಡುತ್ತೆ. ಹಾಗಾಗಿಯೇ ಅರಿಶಿನದ ಬಳಕೆಯನ್ನು ಪ್ರತಿನಿತ್ಯದಲ್ಲಿ ನಾವು ಮಂಗಳ ದ್ರವ್ಯದ ಜೊತೆಯಲ್ಲಿ ಬಳಕೆ ಮಾಡ್ತಾ ಬಂದಿರುವಂಥದ್ದು. ಯಾರೇ ಸ್ತ್ರೀಯರು ಮನೆಗೆ ಹೋದಾಗ ಮೊದಲು ಕೊಡುವಂಥ, ನೀವು ಮನೆಗೆ ಹೋಗಿ ನೀವು ಬರುವಾಗ ಪ್ರತಿಯೊಬ್ಬರು ಕೂಡ ಅರಿಶಿನವನ್ನು ಕೊಡ್ತಾರೆ. ಅಂದರೆ ನಾವು ಆಚೆ ಕಡೆ ಹೋದಾಗ ಬಂದಾಗ ಎಲ್ಲವೂ ಕೂಡ ಈ ಅರಿಶಿನವನ್ನು ನಾವು ಮುಖಕ್ಕೆ ಲೇಪನವನ್ನು ಮಾಡ್ತೀವಿ. ಮಾಡೋದ್ರಿಂದ ಏನಾಗುತ್ತೆ ಅಂದಾಗ ನಾವು ಆಚೆ ಹೋಗಿ ಬರುವಾಗ ಸಾಕಷ್ಟು ವಾಯು ಮಾಲಿನ್ಯದಿಂದ ಅಥವಾ ಇನ್ಯಾವುದೇ ಒಂದು ಪರಿಸರದ ಮಾಲಿನ್ಯದಿಂದ ನಮ್ಮ ಶರೀರಕ್ಕೆ ಸೋಂಕುಗಳಾಗೋದು ಸಹಜ. ಈ ಒಂದು ಸಮಸ್ಯೆಯಿಂದ ಬಳಲದೇ ಇರಲಿ ಅಂತ ನೆನ್ನೆ ಹಿಂದಿನಿಂದ ನಾವು ಈ ಮಂಗಳ ದ್ರವ್ಯವನ್ನು ನಾವು ಲೇಪನವನ್ನು ಮಾಡಿಕೊಳ್ಳೋದು ಅಭ್ಯಾಸದಲ್ಲಿ ಬಂದಿದೆ. ಅದನ್ನು ಕೈಗೆ, ಕಾಲಿಗೆ, ಮುಖಕ್ಕೆ ಎಲ್ಲವೂ ಕೂಡ ಸವರಿಕೊಳ್ಳೋದು ಅದು ಅನಾದಿ ಕಾಲದಿಂದ ಬಂದಿರುವಂಥದ್ದು. ಆದರೆ ಈಗ ಇದೆಲ್ಲವೂ ಕೂಡ ಅಭ್ಯಾಸದಲ್ಲಿ ಕಡಿಮೆ ಆಗ್ತಾ ಬಂದಿದೆ. ಆದರೆ ಇದನ್ನು ಉಪಯೋಗ ಮಾಡೋದ್ರಿಂದ ನಾವು ಚರ್ಮವನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ. ಈ ಅರಿಶಿನದ ಪುಡಿಯನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆ ಜೊತೆಯಲ್ಲಿ ಕಲಸಿ ನೀವು ಕೈಗೆ, ಮೈಗೆ ಎಲ್ಲ ದಿಕ್ಕು ಹಚ್ಕೊಂಡು 10 ನಿಮಿಷ ಬಿಟ್ಟು ಸ್ನಾನ ಮಾಡಿದ್ದೆ ಆದರೆ ನಾವು ಹೊರಗಡೆ ಹೋಗಿ ಬಂದಾಗ ಬಂದಿರುವಂತಹ ಸೋಂಕು ನಮಗೆ ಗೊತ್ತಾಗಿರಲ್ಲ. ಅದು ಈ ಕ್ಷಣದಲ್ಲಿ ನಮಗೆ ಅದು ಯಾವ ರೂಪದಲ್ಲೂ ನಮಗೆ ಅದು ನಮಗೆ ಕಾಡಿರೋದಿಲ್ಲ. ಆದರೆ ಮುಂದೊಂದು ದಿನ ಅದರಿಂದ ನಮಗೆ ಸಮಸ್ಯೆ ಖಂಡಿತ ಬರುತ್ತೆ. ಹಾಗಾಗಿ ನಾವು ಆಗಿಂದಾಗ್ಗೆ ಈ ಅರಿಶಿನವನ್ನು, ಕೊಬ್ಬರಿ ಎಣ್ಣೆ ಕೂಡ ಇದು ಒಂದು ರೀತಿ ನಮಗೆ ಶರೀರಕ್ಕೆ ಒಂದು ಚರ್ಮವನ್ನು ಸಂರಕ್ಷಣೆ ಮಾಡುವಂಥದ್ದು. ಈ ಕೊಬ್ಬರಿ ಎಣ್ಣೆಯಲ್ಲಿ ಅರಿಶಿನವನ್ನು ಕಲಸಿ ಮೈಗೆ ಮತ್ತು ಕೈಗೆ, ಮುಖಕ್ಕೆ ಎಲ್ಲದಕ್ಕೂ ಹಚ್ಚಿ ಸ್ನಾನ ಮಾಡುವುದರ ಮುಖಾಂತರ ಚರ್ಮವನ್ನು ಸಂಪೂರ್ಣವಾಗಿ ನಾವು ರಕ್ಷಣೆಯನ್ನು ಮಾಡಿಕೊಳ್ಬಹುದು. ಅರಿಶಿನವನ್ನು ನಾವು ಬಳಸೋದ್ರಿಂದ ಅದು ದೇಹಕ್ಕೆ ಮಾತ್ರ ಅಷ್ಟೇ ಅಲ್ಲದೆ ಕೂಡ ಚರ್ಮಕ್ಕೂ ಬರಬಹುದಾದಂತಹ ತೊಂದರೆಗಳಿಂದ ಕೂಡ ನಮ್ಮನ್ನು ಅದು ರಕ್ಷಿಸುತ್ತೆ ಅನ್ನೋ ವಾದನ ತಿಳ್ಕೊಂಡಿದ್ದೀವಿ. ಅರಿಶಿನದ ಮತ್ತಷ್ಟು ಮಾಹಿತಿಗಳನ್ನು ತಿಳಿಯೋಣ ಒಂದು ಪುಟ್ಟ ವಿರಾಮದ ನಂತರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಮ್ಮ, ನೀವು ಹೇಳಿದ್ರೆ ಅರಿಶಿನವನ್ನು ನಾವು ದೇಹಕ್ಕೆ ಲೇಪಿಸ್ಕೊಳ್ಳೋದ್ರಿಂದ ಕೂಡ ಅದರಿಂದ ಬರಬಹುದಾದಂಥ ಸೋಂಕುಗಳು ದೂರವಾಗುತ್ತೆ ಅಂತ. ಹಾಗೆ ಹೆಣ್ಣು ಮಕ್ಕಳಿಗೂ ಕೂಡ ಮೈಯಲ್ಲಿ ರೋಮಗಳಿದ್ರೆ ಅದು ಅಷ್ಟೊಂದು ಲಕ್ಷಣವಲ್ಲ ಅನ್ನೋ ಒಂದು ಕಾರಣಕ್ಕೂ ಕೂಡ ಈ ಅರಿಶಿನವನ್ನು ಬಳಸ್ತಾರೆ ಅಲ್ವಾ ಅಮ್ಮ? ಖಂಡಿತ ಹೌದು. ಆದರೆ ಈಗ ಪ್ರತಿನಿತ್ಯದಲ್ಲಿ ಬಳಕೆಯನ್ನು ನಾವು ಸಾಕಷ್ಟು ಮನೆಯಲ್ಲಿ ನಿಲ್ಲಿಸಿಬಿಟ್ಟಿದ್ದಾರೆ. ಇದು ಒಂದು ದಿವಸ ಎರಡು ದಿವಸ ಮಾಡೋದ್ರಿಂದ ಆಗೋದಿಲ್ಲ. ಸಣ್ಣ ಮಕ್ಕಳಿಂದ ಅಭ್ಯಾಸ ಮಾಡಿ ಅದು ಪ್ರತಿನಿತ್ಯದಲ್ಲಿ ಅವರು ಬಳಕೆ ಮಾಡ್ತಾ ಬಂದಿದ್ದೇ ಆದರೆ ಈ ಕೈಕಾಲುಗಳಲ್ಲಿ ಹೆಣ್ಣು ಮಕ್ಕಳಿಗೆ ರೋಮ ಬೆಳೆಯೋ ಅಂಥ ಅಂಶವೇ ಬರೋದಿಲ್ಲ. ಅದು ಅಷ್ಟು ಒಳ್ಳೆಯ ಕೆಲಸವನ್ನು ಅರಿಶಿನ ಮಾಡುತ್ತೆ. ಆದರೆ ಅದೆಲ್ಲ ಬಂದು ಬೆಳೆದೆಲ್ಲ ಆಗಿ ಅದೆಲ್ಲ ಆದಮೇಲೆ ನಾವು ಪ್ರಾರಂಭ ಮಾಡೋದ್ರಿಂದ ಇದು ಪ್ರಯೋಜನ ಆಗೋದು ಕಡಿಮೆ. ಆದರೆ ಅದು ಬೆಳವಣಿಗೆ ಅಂತೂ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಆದರೆ ಚಿಕ್ಕ ಮಕ್ಕಳಿಂದ ಅಭ್ಯಾಸ ಮಾಡಿದ್ದೇ ಆದರೆ ಅವರಿಗೆ ಆ ಸಮಸ್ಯೆಯೇ ಬರೋದಿಲ್ಲ. ಇನ್ನು ಈ ತುಟಿಗಳು ಒಡೆಯುವಂಥದ್ದು, ಈ ಚಳಿಗಾಲದಲ್ಲಿ ಕೈಕಾಲುಗಳು ಒಡೆಯುವಂಥದ್ದು, ಇಂಥದ್ದಕ್ಕೆಲ್ಲ ಈ ಅರಿಶಿನದ ಕೊಂಬನ್ನು ಹಾಲಿನ ಕೆನೆಯಲ್ಲಿ ಚೆನ್ನಾಗಿ ಸಾಣೆಕಲ್ಲ ಮೇಲೆ ತೇಯ್ದು ಅದನ್ನು ಹಚ್ಚೋದ್ರಿಂದ ಈ ಒಂದು ಒಡೆತ ಇರ್ಬೋದು, ಚರ್ಮದ ಬಿರುಕುವಿಕೆ ಇರಬಹುದು, ಇವೆಲ್ಲವೂ ಕೂಡ ಬರದೇ ಇರೋ ರೀತಿಯಲ್ಲಿ ಇದು ತಡೆಗಟ್ಟೋದಕ್ಕೆ, ಯಾವುದೇ ರೀತಿಯ ಹೊಸದಾದ ನೀವು ಸೌಂದರ್ಯ ಸಾಧಕಗಳು ಇಲ್ಲದಿರ ಇದನ್ನು ನೀವು ಉಪಯೋಗ ಮಾಡಿ ಸರಿಪಡಿಸ್ಕೊಳ್ಬಹುದು. ಇನ್ನು ಮಡವೆ ಗುಳ್ಳೆ ಬಂದಂಥದ್ದು, ಮತ್ತು ಆ ಮಡವೆ ಬಂದು ವಾಪಸ್ಸು ಹೋಗುವಾಗ ಕಲೆಯನ್ನು ಬಿಟ್ಟು ಹೋಗುವಂಥದ್ದು, ಇದಕ್ಕೆ ಕೂಡ ಅರಿಶಿನದಲ್ಲಿ ಒಳ್ಳೆಯ ಚಿಕಿತ್ಸೆ ಇದೆ. ಅರಿಶಿನದ ಕೊಂಬು ಮತ್ತು ಶ್ರೀಗಂಧದ ಒಂದು ತುಣುಕನ್ನು ತೆಗೆದುಕೊಂಡು ಎರಡರಲ್ಲೂ ಕೂಡ ಒಂದು 4-4 ಬಾರಿ ಸಾಣೆಕಲ್ಲ ಮೇಲೆ ತೇಯ್ದು ಆ ಗಂಧವನ್ನು ಈ ಮಡವೆ ಗುಳ್ಳೆ ಇರತಕ್ಕಂತಹ ಜಾಗಕ್ಕೆ ಮತ್ತು ಮುಖಕ್ಕೆ ಹಚ್ಚೋದ್ರಿಂದ ಚರ್ಮದ ಕಾಂತಿ ಹೆಚ್ಚುತ್ತೆ, ಮಡವೆ ಗುಳ್ಳೆ ನಿವಾರಣೆ ಆಗುತ್ತೆ, ಅದರಿಂದ ಬರುವಂತಹ ಕಲೆಯೂ ಕೂಡ ನಿವಾರಣೆ ಆಗುತ್ತೆ.
ಹಾಗಾಗಿ ಸೌಂದರ್ಯ ಒಳ್ಳೆಯ ಸೌಂದರ್ಯವರ್ಧಕವಾಗಿ ಅರಿಶಿನ ಕೆಲಸವನ್ನ ಮಾಡುತ್ತೆ ಚರ್ಮದ ಸಂರಕ್ಷಣೆಯನ್ನು ಕೂಡ ಮಾಡುತ್ತೆ ಈ ಅರಿಶಿನದ ಮಹತ್ವ ಎಷ್ಟಿದೆ ಅಂತ ಹೇಳಿದ್ರೆ ನೋಡಿ ಸಣ್ಣದರಿಂದ ಹಿಡಿದು ಅಂದ್ರೆ ಒಂದು ನೆಗಡಿ ಕೆಮ್ಮು ಈ ತರ ಏನಾದರೂ ಬಂದಾಗ ಕೂಡ ಈ ಅರಿಶಿನವನ್ನ ಮೆಣಸು ಕಾಳಿನ ಜೊತೆಯಲ್ಲಿ ಹಾಲಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ಈ ಒಂದು ನೆಗಡಿ ಮತ್ತೆ ಕೆಮ್ಮಿಗೆ ಉಪಶಮನ ಸಿಕ್ಕುತ್ತೆ ಅದೇ ಮೂಗು ಕಟ್ಟುವಿಕೆಯಿಂದ ಒದ್ದಾಡ್ತಾ ಇದ್ದಾಗ ಸ್ವಲ್ಪ ಅರಿಶಿನದ ಪುಡಿಯನ್ನ ಮತ್ತೆ ರಾಗಿ ಹಿಟ್ಟನ್ನ ಮಿಶ್ರ ಮಾಡಿ ಕೆಂಡದ ಮೇಲೆ ಉದ್ರಿಸಿ ಅದರಿಂದ ಬರುವಂತ ಹೊಗೆಯನ್ನ ಮೂಗಿನಿಂದ ಸೇವನೆ ಮಾಡೋದ್ರ ಮುಖಾಂತರ ಮೂಗು ಕಟ್ಟುವಿಕೆಯಿಂದ ಹೊರಕ್ಕೆ ಬರೋದಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಗಂಟಲು ನೋವು ಬಂದಾಗ ಏನು ಮಾಡೋದು ಇದೇ ಸಾಣೆಕಲ್ಲ ಮೇಲೆ ಅರಿಶಿನದ ಕೊಂಬನ್ನ ಸ್ವಲ್ಪ ನೀರಿನಲ್ಲಿ ಹಾಕಿ ತೇಯಿದು ಅದರ ಜೊತೆಗೆ ಒಂದು ಒಣಶುಂಠಿ ಅದನ್ನು ಕೂಡ ಒಂದು ನಾಲ್ಕು ಸುತ್ತು ತೇಯಿದು ಅದನ್ನ ಗಂಟಲಿನ ಮೇಲೆ ಹೊರಭಾಗದಿಂದ ಸುಮ್ಮನೆ ಲೇಪನವನ್ನ ಕೊಟ್ಟು ಅದನ್ನ ಒಂದು ಅರ್ಧ ಗಂಟೆ ಬಿಟ್ಟು ಸ್ವಚ್ಛ ಮಾಡೋದರಿಂದ ಗಂಟಲಿನ ಒಳಗಡೆ ಬಂದಿರತಕ್ಕಂತ ನೋವು ನಿವಾರಣೆ ಆಗುತ್ತೆ ಇನ್ನು ತಲೆನೋವು ಬಂದಾಗ ಇದೇ ಲೇಪನವನ್ನೇ ಅರಿಶಿನ ಮತ್ತೆ ಶುಂಠಿಯ ಒಂದು ತೇಯಿದಂತ ಈ ಲೇಪನವನ್ನ ಹಣೆಗೆ ಪಟ್ಟು ಹಾಕುವುದರ ಮುಖಾಂತರ ತಲೆನೋವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಇನ್ನು ಕಾಲಿನ ಹಿಮ್ಮಡಿ ಒಡೆದಿರುತ್ತೆ ಅದಕ್ಕೆ ಏನು ಮಾಡೋದು ಹರಳೆಣ್ಣೆನ ಇಟ್ಬಿಟ್ಟು ಅದಕ್ಕೆ ಅದು ಹರಳೆಣ್ಣೆಯಲ್ಲೇ ಅರಿಶಿನದ ಕೊಂಬನ್ನು ನಾವು ಯಾಕೆ ಅರಿಶಿನದ ಕೊಂಬು ಅಂತ ಹೇಳಿ ಪ್ರತಿ ಸಲ ಹೇಳ್ತಿದ್ದೀವಿ ಅಂತಂದರೆ ಅರಿಶಿನದ ಕೊಂಬನ್ನೇ ತೇಯ್ದಾಗ ಶುದ್ಧವಾದ ಅರಿಶಿನ ನಮಗೆ ಸಿಕ್ಕತ್ತೆ ಇಲ್ಲ ಅರಿಶಿನದ ಪುಡಿ ಶುದ್ಧವಾಗಿದೆ ಅಂತ ನಿಮಗೆ ಖಚಿತವಾಗಿದ್ದರೆ ಆ ಅರಿಶಿನದ ಪುಡಿಯನ್ನೇ ಹರಳೆಣ್ಣೆಯಲ್ಲಿ ಕಲಸಿ ಕಾಲಿನ ಹಿಮ್ಮಡಿ ಒಡೆದಿರೋದಕ್ಕೆ ಹಚ್ಚುವುದರ ಮುಖಾಂತರ ಈ ಒಂದು ಹಿಮ್ಮಡಿ ಒಡೆದಿರೋದನ್ನು ಸರಿಪಡಿಸ್ಕೊಳ್ಬಹುದು ಇನ್ನು ಉಬ್ಬಸದ ಸಮಸ್ಯೆಗೆ ಇದೇ ಒಂದು ಅರಿಶಿನದ ಪುಡಿ ಮತ್ತು ಉದ್ದಿನ ಹಿಟ್ಟು ಒಂದು ಸ್ವಲ್ಪ ಉದ್ದಿನ ಹಿಟ್ಟು ಕಡಲೆ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟನ್ನು ತೆಗೆದುಕೊಳ್ಳಿ ಟೀ ಪುಡಿನೂ ಅದಕ್ಕೆ ಮಿಶ್ರ ಮಾಡಿಕೊಳ್ಳಿ ಅಂದರೆ ಅರಿಶಿನದ ಪುಡಿ ಉದ್ದಿನ ಹಿಟ್ಟು ಕಡಲೆ ಹಿಟ್ಟು ಟೀ ಪುಡಿ ನಾಲ್ಕನ್ನು ತೆಗೆದುಕೊಂಡು ಮಿಶ್ರ ಮಾಡಿ ಇಟ್ಕೊಂಡಿದ್ದು ಇದನ್ನು ಕೆಂಡದ ಮೇಲೆ ಉದುರಿಸಿ ಅದರ ಒಂದು ಹೊಗೆಯನ್ನು ಸೇವನೆ ಮಾಡೋದ್ರ ಮುಖಾಂತರ ಉಬ್ಬಸದ ಸಮಸ್ಯೆ ಇರತಕ್ಕಂಥವ್ರಿಗೆ ಸ್ವಲ್ಪ ಸಾಕಷ್ಟು ಸಮಾಧಾನ ಸಿಕ್ಕತ್ತೆ ಇದು ಸಂಪೂರ್ಣವಾಗಿ ಕಾಯಿಲೆ ವಾಸಿ ಮಾಡುವಂಥದ್ದಲ್ಲ ಆದರೆ ಆ ಸಮಯದಲ್ಲಿ ಅವರಿಗೆ ಉಸಿರಾಡೋದಕ್ಕೆ ಬಹಳ ಕಷ್ಟ ಇರುತ್ತೆ ಅದರಿಂದ ಅವರು ಸಾಕಷ್ಟು ಒಂದು ಸಮಾಧಾನವನ್ನು ಪಡ್ಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ ಹಾಗಾಗಿ ನೆಗಡಿ ಕೆಮ್ಮು ಈ ರೀತಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಅರಿಶಿನದಿಂದ ಒಳ್ಳೆಯ ಒಂದು ಪರಿಹಾರ ಸಿಕ್ಕಂತಾಗತ್ತೆ ವಿಷ ಜಂತುಗಳ ಒಂದು ಕಚ್ಚುವಿಕೆಯಿಂದ ಆಗುವಂತಹ ವಿಷದ ಪ್ರಮಾಣವನ್ನು ತಗ್ಗಿಸುವಲ್ಲಿ ಕೂಡ ಈ ಅರಿಶಿನ ಒಳ್ಳೆಯ ಪಾತ್ರವನ್ನೇ ಮಾಡುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಲೋಟದಷ್ಟು ಹಾಲನ್ನು ಒಂದು ಲೋಟದಷ್ಟು ನೀರನ್ನು ಎರಡನ್ನು ಮಿಶ್ರ ಮಾಡಬೇಕು ಈ ಮಿಶ್ರ ಮಾಡಿದಂತಹ ಹಾಲು ಮತ್ತು ನೀರು ಎರಡನ್ನು ಒಲೆ ಮೇಲಿಟ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕಾಯಿಸಿ ಕುದಿಸಬೇಕು ಅದು ನೀರಿನ ಅಂಶ ಎಲ್ಲವೂ ಹೋಗಿ ಬರೀ ಹಾಲಿನಷ್ಟು ಅಂದರೆ ನಾವು ಒಂದು ಲೋಟ ಹಾಲು ಹಾಕಿದ್ವಿ ಒಂದು ಲೋಟ ನೀರು ಹಾಕಿದ್ವಿ ಆ ನೀರಷ್ಟು ಹಿಂಗೋಗುತ್ತೆ ಹಾಲು ಮಾತ್ರ ಉಳ್ಕೊಳ್ಳುತ್ತೆ ಈ ಹಾಲನ್ನು ನಾವು ಇದಕ್ಕೆ ಸ್ವಲ್ಪ ಜೇನುತುಪ್ಪದ ಮಿಶ್ರಣವನ್ನು ಕೊಟ್ಟು ಸ್ವಲ್ಪ ಅರಿಶಿನವನ್ನು ಹಾಕಿ ಅರಿಶಿನದ ಕೊಂಬಲ್ಲಿ ತೇಯ್ದು ಹಾಕಿದರೂ ಪರವಾಗಿಲ್ಲ ಅಥವಾ ಅರಿಶಿನದ ಪುಡಿಯನ್ನೇ ಹಾಕಿ ಜೇನುತುಪ್ಪವನ್ನು ಹಾಕಿ ಇದನ್ನು ಒಂದು ಎರಡೆರಡು ಗಂಟೆಗೆ ಎರಡೆರಡು ಚಮಚದಷ್ಟು ಅವರಿಗೆ ಸೇವನೆಯನ್ನು ಮಾಡೋದಕ್ಕೆ ಕೊಡ್ತಾ ಬಂದರೆ ಈ ನಾಯಿ ಕಚ್ಚುವಿಕೆ ಇರಬಹುದು ಈ ಬೇರೆ ಯಾವುದಾದ್ರೂ ಪ್ರಾಣಿಗಳು ಕಚ್ಚಿದ ಇಲಿವಿ ಕಚ್ಚುವಂಥದ್ದು ಈ ರೀತಿಯ ಒಂದು ಕಚ್ಚಿದಾಗ ಆಗುವಂತಹ ಒಂದು ಸಮಸ್ಯೆಗಳಿಗೆ ಇದರಿಂದ ಒಳ್ಳೆಯ ಪರಿಹಾರ ಸಿಕ್ಕಂತಾಗತ್ತೆ ಅಂದರೆ ವಿಷ ಜಂತುಗಳ ಒಂದು ಸಮಸ್ಯೆಗೆ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಇದನ್ನು ನಾವು ಫಸ್ಟ್ ಏಡ್ ಥರದಲ್ಲಿ ಉಪಯೋಗಿಸ್ಕೊಳ್ಬಹುದು ಅದಕ್ಕೆ ಕೂಡ ಇದರಿಂದ ಒಂದು ಒಳ್ಳೆಯ ಉಪಚಾರ ಸಿಕ್ಕಂತಾಗತ್ತೆ ಯಾವುದೇ ರೀತಿಯ ಇದು ಒಂದು ಕ್ರಿಮಿಹರ ಅಂತ ಮೊದಲೇ ಹೇಳಿದೆ ಅಂದರೆ ಯಾವುದೇ ಕ್ರಿಮಿಗಳಿಂದ ಉಂಟಾಗಬಹುದಾದಂತಹ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋದರಲ್ಲಿ ಅರಿಶಿನ ನಮಗೆ ಒಳ್ಳೆಯ ಸಹಾಯಕವಾಗಿ ಕೆಲಸ ಮಾಡುತ್ತೆ ಹಾಗೆ ನಾವು ಅಡುಗೆ ಮಾಡುವಾಗ ಚಾಕುವಿಂದ ಸ್ವಲ್ಪ ಇರದಂತಾದರೂ ಕೂಡ ತಕ್ಷಣ ನಾವು ಅದಕ್ಕೆ ಅರಿಶಿನವನ್ನು ಹಚ್ತೇವೆ ಹೌದು ಹಾಗ ಅವಾಗ ಏನಾಗುತ್ತೆ ರಕ್ತ ಬರ್ತಾ ಇರತಕ್ಕಂಥದ್ದು ಅಲ್ಲಿ ಅದು ನಿಂತು ಹೋಗುತ್ತೆ ಹಾಗಾಗಿ ರಕ್ತವನ್ನು ತಡೆಗಟ್ಟುವಲ್ಲಿ ಕೂಡ ಈ ಅರಿಶಿನ ಒಳ್ಳೆಯ ಕೆಲಸವನ್ನು ಮಾಡುತ್ತೆ
ನಾವೇ ಪ್ರತಿನಿತ್ಯ ಬೇಕಾದಷ್ಟು ಈ ಅರಿಶಿನ ಮೆಣಸು ಈ ಥರದ್ದೆಲ್ಲನೂ ಅಡುಗೆ ಮನೆಯಲ್ಲೇ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಲ್ಲಲ್ಲೇ ಪರಿಹಾರ ಮಾಡ್ಕೊಳ್ತಾ ಇರ್ತೀವಿ ಆದರೆ ಇನ್ನು ಕೆಲವು ವಿಷಯಗಳನ್ನು ಹೆಚ್ಚಾಗಿ ತಿಳ್ಕೊಂಡಿದ್ದಾಗ ಅದರಿಂದ ನಾವು ಹೆಚ್ಚಿನ ಒಂದು ಲಾಭವನ್ನು ಪಡೆಕೊಳ್ಳಬಹುದು ಯಾಕೆಂದ್ರೆ ಇವೆಲ್ಲ ಮನೆಯಲ್ಲಿ ಇದ್ದೇ ಇರತಕ್ಕಂತ ಪದಾರ್ಥಗಳು ಆಗ ತಕ್ಷಣ ನೀವು ಅಂಗಡಿಗೆ ಹೋಗಿ ಏನು ಅರಿಶಿನವನ್ನು ಕೊಂಡುಕೊಂಡು ಬರಲ್ಲ ಮನೆಯಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಆ ಕ್ಷಣದಲ್ಲಿ ಅದಕ್ಕೆ ಬೇಕಾಗುವಂತ ಒಂದು ಸಣ್ಣ ಪುಟ್ಟ ಚಿಕಿತ್ಸೆಯನ್ನು ನಾವು ಮಾಡ್ಕೊಳ್ಳಬಹುದು ಈಗ ಒಂದು ಪುಟ್ಟ ವಿರಾಮವನ್ನ ತಗೊಳ್ಳೋಣ ವಿರಾಮದ ನಂತರ ಅರಿಶಿನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮ ನೀವು ನೋಡ್ತಾ ಇದ್ದೀರಾ ಸುವರ್ಣ ತಥಾಸ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನೋಡಿ ಇನ್ನು ಕಟ್ಟು ಮೂತ್ರದ ನಿವಾರಣೆಗೆ ಇದಕ್ಕೆ ಏನು ಮಾಡೋದು ನೋಡಿ ಇದೆ ಅರಿಶಿನ ಅರಿಶಿನದ ಕೊಂಬು ಮೆಣಸು ಕರಿಕಾಳು ಮೆಣಸು ಪುಡಿ ಮತ್ತೆ ಅರಿಶಿನದ ಪುಡಿ ಎರಡನ್ನೂ ಕೂಡ ಎಮ್ಮೆ ಹಾಲಿನ ಮೊಸರಿನಲ್ಲಿ ಸ್ವಲ್ಪ ಅದನ್ನು ಮಿಶ್ರ ಮಾಡಿ ಅದನ್ನು ಸೇವನೆ ಮಾಡಿದ್ದೇ ಆದರೆ ಕಟ್ಟು ಮೂತ್ರ ಇದರಿಂದ ನಿವಾರಣೆ ಆಗುತ್ತೆ ಇನ್ನು ಈ ಕೆಲವರಿಗೆ ಮೂಗಲ್ಲಿ ಸದಾ ನೀರು ಸುರಿತಾನೆ ಇರುತ್ತೆ ಅದು ಒಂದು ರೀತಿ ತಲೆಯಲ್ಲಿ ಒಂದು ನೀರು ಶೇಖರಣೆ ಆಗಿ ತುಂಬ ನೀರು ಸುರಿಯುವಂಥದ್ದು ಈ ನೀರು ಸುರಿಯುವಾಗ ಏನು ಮಾಡಬೇಕಂದ್ರೆ ಈ ಒಂದು ಅರಿಶಿನದ ಪುಡಿ ಮತ್ತು ಓಂಕಾಳಿನ ಪುಡಿ ಎರಡನ್ನು ಕೂಡ ನುಣ್ಣಗೆ ಅರಿಶಿನ ಓಂಕಾಳು ಎರಡನ್ನು ಅರೆದು ನುಣ್ಣಗೆ ಪುಡಿ ಮಾಡಿಟ್ಕೊಂಡು ಆ ಪುಡಿಯನ್ನು ಬೇವಿನ ಎಣ್ಣೆಯಲ್ಲಿ ಮಿಶ್ರ ಮಾಡಿ ಎರಡು ಮೂಗಿಗೆ ಎರಡೆರಡು ಹನಿಯಷ್ಟು ಹಾಕಿದ್ದೆ ಆದರೆ ನೀವು ಒಂದು ಎರಡು ಸಲ ಅಥವಾ ಮೂರು ಸಲ ಹಾಕೋ ಹೊತ್ತಿಗೆ ಆ ಸುರಿತಾ ಇರುವಂತಹ ನೀರಿನ ಅಂಶ ನಿಂತು ಹೋಗುತ್ತೆ ಸೊ ಹಾಗಾಗಿ ಸಂಪೂರ್ಣವಾಗಿ ಆ ಒಂದು ನೀರಿನ ಸುರಿದು ಮುಖ ಎಲ್ಲ ತಪ್ಪಕ್ಕಾಗ್ಬಿಟ್ಟಿರುತ್ತೆ ಕಣ್ಣೆಲ್ಲ ಕೆಂಪಗಾಗ್ಬಿಡುತ್ತೆ ನೀರು ಸುರಿದು ಈ ಒಂದು ಸಮಸ್ಯೆಯಿಂದ ಸುಲಭವಾಗಿ ಉಪಶಮನವನ್ನು ನಾವು ಮಾಡಿಕೊಳ್ಬಹುದಾಗಿದೆ ಇನ್ನು ದಂತಕ್ಷಯಕ್ಕೆ ಈ ಅರಿಶಿನದಲ್ಲಿ ಹೇಗೆ ಚಿಕಿತ್ಸೆ ನೋಡಿ ಅರಿಶಿನದ ಕೊಂಬು ಒಂದು ಹಿಡಿಯಷ್ಟು ತೆಗೆದುಕೊಳ್ಳಿ ಅದನ್ನು ಅದಕ್ಕೊಂದು ಸ್ವಲ್ಪ ಇದಾ ಕೆಂಡದಲ್ಲಿ ಸುಟ್ಟರು ಪರವಾಗಿಲ್ಲ ಅಥವಾ ಹಾಗೇನೇ ಅದಕ್ಕೆ ಬೆಂಕಿಯನ್ನು ತಗಲಿಸಿ ಅದನ್ನು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಮಾಡಿಬಿಡಿ ಆ ಬೂದಿಯಿಂದ ಸ್ವಲ್ಪ ಉಪ್ಪಿನ ಪುಡಿಯನ್ನು ಆ ಬೂದಿಗೆ ಮಿಶ್ರ ಮಾಡಿಟ್ಕೊಂಡಿದ್ದು ಹಲ್ಲಿಗೆ ವಸಡಿಗೆ ಎಲ್ಲದಕ್ಕೂ ಚೆನ್ನಾಗಿ ಹಚ್ಚಿ 5 ನಿಮಿಷ ಬಿಟ್ಟು ಹಲ್ಲನ್ನು ಶುಭ್ರಗೊಳಿಸೋದ್ರಿಂದ ಈ ದಂತಕ್ಷಯದ ನಿವಾರಣೆ ಅರಿಶಿನದಿಂದ ಆಗುತ್ತೆ ಅರಿಶಿನ ಸಾಧಾರಣಕ್ಕೆ ನಮಗೆ ಅಡುಗೆಯಲ್ಲಿ ಬಳಸೋದ್ರಿಂದನೂ ಕೂಡ ನೋಡಿ ಈ ಎಲ್ಲ ಸಮಸ್ಯೆಗಳು ಕೂಡ ತನ್ನಷ್ಟಕ್ಕೆ ತಾನೇ ಸರಿಪಡಿಸ್ತಾ ಹೋಗಿರುತ್ತೆ ಹಾಗಾಗಿಯೇ ನಾವು ಅಡುಗೆಯಲ್ಲಿ ಅರಿಶಿನವನ್ನು ಹೆಚ್ಚೆಚ್ಚು ಬಳಕೆ ಮಾಡುವಂಥದ್ದು ಇನ್ನು ಕೆಲವು ಮಕ್ಕಳು ರಾತ್ರಿಯಲ್ಲಿ ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡ್ತಾರೆ ಅದಕ್ಕೆ ಕೂಡ ಅರಿಶಿನದಿಂದ ಒಳ್ಳೆಯ ಒಂದು ಉಪಾಯ ನಮಗೆ ಇದೆ ಇದೇ ಅರಿಶಿನದ ಕೊಂಬನ್ನು ಸಾಣೆಕಲ್ ಮೇಲೆ ಒಂದು 1/4 ಚಮಚ ಜೇನುತುಪ್ಪ ಹಾಕಿ ಆ ಜೇನುತುಪ್ಪದಲ್ಲಿ ಈ ಅರಿಶಿನವನ್ನು ಚೆನ್ನಾಗಿ ತೇಯ್ದುಬಿಡಿ ಆ ತೇಯ್ದಂಥ ಗಂಧವನ್ನು ಮಗುವಿಗೆ ನೆಕ್ಕಿಸ್ತಾ ಬನ್ನಿ ಇದನ್ನು ಕೆಲವು ದಿವಸಗಳ ಕಾಲ ಮಾಡಿದ್ದೇ ಆದರೆ ದಿನಕ್ರಮೇಣ ಅದು ರಾತ್ರಿ ಮಧ್ಯರಾತ್ರಿಯಲ್ಲಿ ಹಾಸಿಗೆಯಲ್ಲಿ ಮಾಡುವಂತಹ ಮೂತ್ರ ವಿಸರ್ಜನೆ ಕಡಿಮೆ ಆಗ್ತಾ ಬರುತ್ತೆ ಇದು ಕೂಡ ಇದು ನಮಗೆ ಯಾವುದೇ ರೀತಿಯ ಅಡ್ಡಪರಿಣಾಮಗಳನ್ನು ಕೊಡೋದಿಲ್ಲ ಅರಿಶಿನ ಶರೀರಕ್ಕೆ ಸೇವನೆ ಮಾಡಿದಷ್ಟು ಅನುಕೂಲವೂ ಆಯಿತು ಹಾಗಾಗಿ ಮಕ್ಕಳಿಗೆ ನಾವು ಧೈರ್ಯವಾಗಿ ಇದನ್ನು ಹೊಟ್ಟೆಗೆ ಸೇವನೆಗೆ ಕೊಡಬಹುದು ಈ ಅರಿಶಿನದಿಂದ ನಾವು ಯಾವ್ಯಾವ ರೀತಿ ನಮಗೆ ಗೊತ್ತಾದಂಗೆ ನಾವು ಮೊದಲೇ ಹೇಳಿದೆ ಇದರ ಗುಣಗಳನ್ನು ನಾವು ತಿಳ್ಕೊಂಬಿಟ್ಟಿದ್ರೆ ಅಂದರೆ ಜೀರ್ಣಕಾರಕ ಅಂದಾಗ ಅಜೀರ್ಣವಾದಾಗ ನಾವು ಅರಿಶಿನ ಮತ್ತು ಮೆಣಸು ಕಾಳು ಮೆಣಸು ಎರಡನ್ನೂ ಕೂಡ ನಾವು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದು ಒಂದು ಕಷಾಯದ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ಸೇವನೆ ಮಾಡಿದ್ದೇ ಆದರೂ ಕೂಡ ಆಹಾರ ಚೆನ್ನಾಗಿ ಜೀರ್ಣಿಸುತ್ತೆ ಕ್ರಿಮಿಹಾರ ಅಂದ್ವಿ ಯಾವುದೇ ರೀತಿಯ ಒಂದು ಕ್ರಿಮಿಗಳಿಂದ ಆಗಿರಬಹುದಾದಂಥ ಯಾವುದಾದ್ರೂ ಸಮಸ್ಯೆ ಇದೆ ಅಂದರೆ ನಾವು ಈ ಅರಿಶಿನವನ್ನು ನಾವು ಯಾವುದಾದ್ರೂ ರೂಪದಲ್ಲಿ ಈಗ ಬೇಕಾದಷ್ಟು ವಿವರಗಳು ಹೇಳಿದ್ವಿ ಅಲ್ವಾ ಯಾವುದಾದ್ರೂ ರೂಪದಲ್ಲಿ ಶರೀರಕ್ಕೆ ಸೇವನೆಯನ್ನು ಮಾಡೋದ್ರಿಂದ ಕ್ರಿಮಿಹರವಾಗಿ ಅದು ಕೆಲಸವನ್ನು ಮಾಡುತ್ತೆ ನೋಡಿ ಇದು ವಿಶೇಷವಾಗಿ ಚರ್ಮಕ್ಕೆ ಇದು ಬಹಳ ಸಾಕಷ್ಟು ಒಂದು ಅನುಕೂಲವನ್ನು ಮಾಡಿಕೊಡುವಂಥದ್ದು ಈ ತುರಿಕೆ ಕಜ್ಜಿ ಈ ಥರದ್ದೆಲ್ಲ ಆಗಿ ಮೈಯಲ್ಲಿ ನೆವೆ ಆಗುವಂಥದ್ದು ಮತ್ತು ಹುಳುಕಡ್ಡಿ ಆಗುವಂಥದ್ದು ಇಂತಹ ಎಲ್ಲ ಸಮಸ್ಯೆಗೆ ಕೂಡ ಗೋಮೂತ್ರ ಏನಾದರೂ ನಿಮಗೆ ಸಿಕ್ಕಿದ್ದೇ ಆದರೆ ಆ ಗೋಮೂತ್ರದಲ್ಲಿ ಅರಿಶಿನವನ್ನು ಕಲಸಿ ಹಚ್ಚುವುದರ ಮುಖಾಂತರ ಈ ಒಂದು ಚರ್ಮದ ಬಾಧೆಯನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಅಕಸ್ಮಾತ್ ನಮಗೆ ಗೋಮೂತ್ರ ಸಿಕ್ಕಲಿಲ್ಲ ಅಂದರೂ ಕೂಡ ನಾವೇನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದೇನು ಬೇಡ ನಾವು ನೀರಿನಲ್ಲಿಯೇ ತೆಗೆದು ಕೂಡ ಅರಿಶಿನವನ್ನು ಹಚ್ಚಿದ್ರೂ ಕೂಡ ಅಂದರೆ
ಗೋಮೂತ್ರ ತುಂಬ ವಿಶೇಷವಾಗಿ ಚರ್ಮಕ್ಕೆ ಸಂರಕ್ಷಣೆಯನ್ನು ಕೊಡುವಂಥದ್ದು ಸಿಕ್ಕಿದರೆ ಅದು ತುಂಬನೇ ಫಲಕಾರಿಯಾಗುತ್ತೆ ಇಲ್ಲ ಅಂದಾಗ ನಾವು ಹಾಗೇನೇ ಕೂಡ ಈ ಅರಿಶಿನವನ್ನು ತೇಯ್ದು ಅದನ್ನು ಬಳಕೆ ಮಾಡೋದ್ರ ಮುಖಾಂತರ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಇದು ಒಳ್ಳೆಯ ಒಂದು ಪ್ರಯೋಜನವನ್ನು ಕೊಡುತ್ತೆ ಇನ್ನು ಕಾಲಿಗೆ ಮುಳ್ಳು ಹೊಕ್ಕಾಗ ಕಾಲಿಗೆ ಮುಳ್ಳು ಹೊಕ್ಕಾಗ ಏನು ಮಾಡೋದು ಕೆಲವು ಸಲ ನಾವು ಏನೆಲ್ಲ ಪ್ರಯತ್ನ ಮಾಡ್ತೀವಿ ಅದನ್ನು ತೆಗೆಯೋದಕ್ಕೆ ಬಹಳ ಕಷ್ಟ ಆಗುತ್ತೆ ಆವಾಗ ಈ ಅರಿಶಿನ ಮನೆಯಲ್ಲೇ ಇರುತ್ತೆ ಬೆಳ್ಳುಳ್ಳಿ ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಇದೆರಡನ್ನು ಸ್ವಲ್ಪ ಅರೆದಂತೆ ಮಾಡಿ ಅದರ ಒಂದು ಕಲ್ಕವನ್ನು ಆ ಮುಳ್ಳು ಹೋಗಿರುವಂತಹ ಜಾಗಕ್ಕೆ ನೀವು ಹಾಕಿ ಬೇಕಾದರೆ ಒಂದು ಬಟ್ಟೆಯನ್ನು ಕಟ್ಟಿಬಿಡಿ ಒಂದು 5 ನಿಮಿಷ ಆಮೇಲೆ ನೋಡಿ ಆ ಅರಿಶಿನದ ಮತ್ತು ಈ ಬೆಳ್ಳುಳ್ಳಿಯ ಪೇಸ್ಟಿನ ಜೊತೆಯಲ್ಲಿ ಆ ಮುಳ್ಳು ಕೂಡ ಹೊರಕ್ಕೆ ಸುಲಭವಾಗಿ ಬಂದ್ಬಿಡುತ್ತೆ ಮತ್ತು ಅಷ್ಟೇ ಅಲ್ಲ ಅದರಿಂದ ಉಂಟಾಗಬಹುದಾದಂತಹ ನಂಜನ್ನು ಕೂಡ ಇದು ಹೋಗಲಾಡಿಸುತ್ತೆ ಹಾಗಾಗಿ ಕಾಲಿಗೆ ಮುಳ್ಳು ಹೊಕ್ಕಾಗ ಈ ಒಂದು ಪ್ರಯೋಗವನ್ನು ನಾವು ಮನೆಯಲ್ಲಿ ಮಾಡಿಕೊಳ್ಬಹುದು ಇನ್ನು ಅರಿಶಿನ ಕಾಮಾಲೆ ಅರಿಶಿನ ಕಾಮಾಲೆ ಬಂದಾಗ ಕೂಡ ಇದೇ ಅರಿಶಿನವನ್ನು ಮತ್ತು ಮೆಣಸನ್ನು ನಾವು ಎರಡರ ಪುಡಿಯನ್ನು ಮಿಶ್ರ ಮಾಡಿ ಜೇನುತುಪ್ಪದಲ್ಲಿ ಕಲಸಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಬಾರಿ ಶರೀರದ ಒಳಗೆ ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ದಿನಕ್ರಮೇಣ ಅಂದರೆ ಕೆಲವು ದಿವಸಗಳ ಕಾಲ ಮಾಡಬೇಕಾಗತ್ತೆ ನೋಡಿ ಕೆಲವನ್ನ ಈ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತಾರೆ ಈ ಅರಿಶಿನ ಕಾಮಾಲೆ ಅನ್ನೋದು ಈ ಕಾಮಾಲೆ ಬಂದಾಗ ಶರೀರದ ಬಣ್ಣವೆಲ್ಲವೂ ಅರಿಶಿನವಾಗಿರುತ್ತೆ ನೋಡಿ ಅರಿಶಿನದಿಂದನೇ ಅದಕ್ಕೆ ಚಿಕಿತ್ಸೆ ಕೂಡ ಸಿಕ್ಕತ್ತೆ ಅರಿಶಿನ ಮತ್ತು ಕರಿಕಾಳು ಮೆಣಸಿನ ಪುಡಿಯನ್ನು ಜೇನಿನ ಜೊತೆಯಲ್ಲಿ ಸೇವನೆ ಮಾಡೋದರಿಂದ ಅರಿಶಿನ ಕಾಮಾಲೆಗೆ ಒಳ್ಳೆಯ ಚಿಕಿತ್ಸೆ ಸಿಕ್ಕಂತಾಯಿತು ಇನ್ನು ಶರೀರದಲ್ಲಿ ಯಾವುದಾದರೂ ಭಾಗದಲ್ಲಿ ಊತ ಬಂದಿದ್ದಾಗ ಬಾವು ಬಂದಿದ್ದಾಗ ಅದರಿಂದ ನೋವು ಉಂಟಾಗ್ತಾ ಇದ್ದರೆ ಆವಾಗ ಕೂಡ ಈ ಅರಿಶಿನವನ್ನು ತೇಯ್ದು ಅದರ ಲೇಪನವನ್ನು ಮಾಡುವುದರ ಮುಖಾಂತರ ಈ ಒಂದು ಊತವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈಗ ಕೆಲವೊಮ್ಮೆ ಮಕ್ಕಳು ಆಡ್ತಾ ಆಡ್ತಾ ಬಿದ್ದಿರ್ತಾರೆ ಬಿದ್ದ ತಕ್ಷಣ ಊತ ಬಂದ್ಬಿಟ್ಟಿರುತ್ತಮ್ಮ ಅಂತ ಸಮಯದಲ್ಲಿ ನಾವು ತಕ್ಷಣಕ್ಕೆ ಈ ಅರಿಶಿನವನ್ನು ಹಚ್ಚೋದ್ರಿಂದ ಖಂಡಿತ ಅದರಿಂದ ಉಪಶಮನ ಸಿಕ್ಕತ್ತೆ ಆ ತಕ್ಷಣದಲ್ಲೇ ಮಾಡಿದಾಗಂತೂ ಕೂಡ ಬಹಳ ಬೇಗ ಅದರಿಂದ ಉಪಶಮನ ನಮಗೆ ಸಿಕ್ಕಿಬಿಡುತ್ತೆ ಅಥವಾ ನೀವು ಊತ ಬಂದು ಸ್ವಲ್ಪ 1 ಗಂಟೆ 2 ಗಂಟೆ ಆದಮೇಲೆ ಅಥವಾ 1 ದಿವಸ 2 ದಿವಸ ಬಿಟ್ಟ ಮೇಲೆ ಕೂಡ ಮಾಡೋದ್ರಿಂದನೂ ಕೂಡ ಇದರಿಂದ ನಮಗೆ ಫಲಿತಾಂಶ ಸಿಕ್ಕತ್ತೆ ಇನ್ನು ಈ ಬಿದ್ದಾಗ ಅಷ್ಟೇ ಅಲ್ಲ ಕೆಲವರಿಗೆ ನಮಗೆ ಗೊತ್ತಿಲ್ಲದಿರ ಯಾವುದೋ ಒಂದು ಕಾರಣಕ್ಕಾಗಿ ಕಾಲಿನಲ್ಲಿ ಅಥವಾ ಕೈನಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಈ ಊತ ಬಂದಾಗ ಅದಕ್ಕೆ ಕೂಡ ಈ ಅರಿಶಿನದಿಂದ ನಾವು ಈ ಒಂದು ಚಿಕಿತ್ಸೆಯನ್ನು ಮಾಡಿಕೊಳ್ಬಹುದಾಗಿದೆ ಹೀಗೆ ಅರಿಶಿನದಲ್ಲಿ ನಾವು ಹೇಳ್ತಾ ಹೋದಷ್ಟು ಕೂಡ ಬೇಕಾದಷ್ಟು ಉಪಯೋಗವನ್ನು ಮಾಡಿಕೊಳ್ಬಹುದು ಇದೆಲ್ಲವನ್ನು ದಿನಾ ನಾವೆಲ್ಲ ಮಾಡ್ಕೊಳ್ತೀವಿ ಜ್ಞಾಪಕದಲ್ಲಿ ಇಟ್ಕೊಂಡಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ ಅದರ ಬದಲು ನಾವು ತುಂಬ ಸರಳವಾಗಿ ಏನು ಮಾಡಬಹುದು ನಾವು ಮಾಡುವ ಅಡಿಗೆಯಲ್ಲಿ ಪ್ರತಿನಿತ್ಯದಲ್ಲಿ ಅರಿಶುದ್ಧವಾದ ಅರಿಶಿನವನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡುವುದರ ಮುಖಾಂತರ ಈ ಎಲ್ಲ ಉಪಯೋಗವನ್ನು ಕೂಡ ನಾವು ಸಮಗ್ರವಾಗಿ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅರಿಶಿನ ಸಂಪೂರ್ಣವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡುವಂತಹ ಒಂದು ಮಂಗಳ ದ್ರವ್ಯ ಅಂತಲೇ ಕರೀತಾರೆ ಅಂದಮೇಲೆ ಅಂಥ ಅರಿಶಿನದ ಪ್ರಯೋಜನವನ್ನು ನಾವು ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋಣ ಜೊತೆಗೆ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಬಹಳ ಧನ್ಯವಾದಗಳು ಅಮ್ಮ ನಮಸ್ಕಾರ ವೀಕ್ಷಕರೇ ಇದರೊಂದಿಗೆ ನಮ್ಮ ಇವತ್ತಿನ ಸಂಚಿಕೆಯನ್ನು ಮುಗಿಸುವಂತಹ ಸಮಯ ಬಂದಿದೆ ಅರಿಶಿನದ ಸಾಕಷ್ಟು ವೈಶಿಷ್ಟ್ಯತೆಗಳ ಬಗ್ಗೆ ನಾವು ಇವತ್ತಿನ ಸಂಚಿಕೆಯ ಮೂಲಕ ತಿಳ್ಕೊಂಡಿದ್ದೀವಿ ಇವೆಲ್ಲವೂ ನಿಮಗೆ ಉಪಯೋಗಕಾರಿ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೂ ನಮಸ್ಕಾರ For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.